ಈಗಾಗಲೇ ನಾವು ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ಮೊಘಲ್ ಸಾಮ್ರಾಜ್ಯ ಅನ್ನುವುದನ್ನು ಅಧ್ಯಯನ ಮಾಡಿದಂತಹ ನಂತರದಲ್ಲಿ ನಮ್ಮ ಭಾರತದ ಇತಿಹಾಸದಲ್ಲಿ ಪ್ರಸಿದ್ಧವಾಗಿ ಆಡಳಿತ ಮಾಡಿದವರಲ್ಲಿ ಮರಾಠರು ಅನ್ನುವಂತಹ ಒಂದು ಮನೆತನವನ್ನು ನಾವು ಅಧ್ಯಯನ ಮಾಡ್ತೀವಿ ಅಂತ ಮರಾಠರು ಮೂಲತಃ ಗುಡ್ಡಗಾಡು ಪ್ರದೇಶಗಳಲ್ಲಿ ಗುಂಪು ಗುಂಪಾಗಿ ವಾಸಿಸುವ ಜನಾಂಗವಾಗಿತ್ತು ಸಂತರಾದಂತಹ ಜ್ಞಾನದೇವ ಏಕನಾಥ ರಾಮದಾಸ ತುಕಾರಾಮ ಇಂಥವರ ಪ್ರಭಾವಗಳಿಂದಾಗಿ ಮರಾಠರಲ್ಲಿ ನಾವೆಲ್ಲರೂ ಒಂದುಗೂಡಬೇಕು ಎಂಬ ಮನೋಭಾವನೆ ಬೆಳೆದು ಶಿವಾಜಿ ಎಂಬುವನ ನಾಯಕತ್ವದಲ್ಲಿ ಮರಾಠ ಸಾಮ್ರಾಜ್ಯ ಉದಯವಾಯಿತು ಶಿವಾಜಿ 1627 ರಿಂದ 1680 ಶಿವಾಜಿ ಅನ್ನುವಂತಹ ವ್ಯಕ್ತಿ 1627 ರಲ್ಲಿ ಪುಣೆಯ ಸಮೀಪ ಶಿವನೀರು ದುರ್ಗ ಅನ್ನುವಂತಹ ಪ್ರದೇಶದಲ್ಲಿ ಜನಿಸಿದ ತಂದೆ ಶಹಜಿ ಭೋಸ್ಲೆ ಅನ್ನುವಂತಹ ವ್ಯಕ್ತಿ ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾಹಿಯ ಸೈನ್ಯಾಧಿಕಾರಿಯಾಗಿದ್ದ ತಾಯಿ ಜೀಜಾಬಾಯಿ ಈ ತಂದೆ ಶಹಜಿ ಭೋಸ್ಲೆ ಅನ್ನುವಂತಹ ವ್ಯಕ್ತಿ ತುಕಾಬಾಯಿ ಮೋಹಿತೆ ಅನ್ನುವಂಥವಳ ರೂಪಲಾವಣ್ಯಕ್ಕೆ ಬೆರಗಾಗಿ ಅವಳನ್ನು ವಿವಾಹವಾಗಿ ಶಿವಾಜಿ ಮತ್ತು ಜೀಜಾಬಾಯಿಯನ್ನು ಕಡೆಗಣಿಸಿದ್ದ ಇಂತಹ ಸಂದರ್ಭದಲ್ಲಿ ಶಿವಾಜಿ ಅನ್ನುವಂತಹ ವ್ಯಕ್ತಿ ತಾಯಿ ಜೀಜಾಬಾಯಿಯ ಆಶ್ರಯದಲ್ಲಿ ಶೌರ್ಯ ಸಾಹಸದ ಕಥೆಗಳನ್ನು ಕೇಳುತ್ತಾ ಒಬ್ಬ ಸಮರ್ಥ ಯೋಧನನ್ನಾಗಿ ನಿರ್ಮಿಸುವ ಹೊಣೆಯನ್ನ ಹೊತ್ತಳು ತಾಯಿ ಜೀಜಾಬಾಯಿ ಶಿವಾಜಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿದಂತಹ ಗುರು ದಾದಾಜಿ ಕೊಂಡದೇವ ಶಿವಾಜಿಗೆ ಶಸ್ತ್ರಾಸ್ತ್ರ ವಿದ್ಯೆ ಕಲಿಸಿದ ಗುರು ದಾದಾಜಿ ಕೊಂಡದೇವ ಆಧ್ಯಾತ್ಮಿಕ ಗುರು ರಾಮದಾಸ ಇಂತಹ ಮಹಾನ್ ಸಂತರ ಆಶ್ರಯದಲ್ಲಿ ಬೆಳೆಯುತ್ತಿರುವಂತಹ ಶಿವಾಜಿ ತನ್ನ 16ನೇ ವಯಸ್ಸಿನಲ್ಲಿಯೇ ಮೊಘಲರ ವಿರುದ್ಧ ರಾಜ್ಯ ಕಟ್ಟುವ ಕನಸನ್ನು ಕಂಡ ಅದಕ್ಕೆ ವ್ಯತಿರಿಕ್ತವಾಗಿ 1646ರಲ್ಲಿ ಅಂದ್ರೆ ತನ್ನ 19ನೇ ವಯಸ್ಸಿನಲ್ಲಿಯೇ ಏನ್ ಮಾಡಿದಪ್ಪ ಅಂತಂದ್ರೆ ರಾಯಗಡ ಪ್ರತಾಪಗಡ ಸಿಂಹಗಡ ಕೊಂಡಾಣ ತೋರಣದುರ್ಗ ಅನ್ನುವಂತಹ ಪ್ರದೇಶಗಳನ್ನು ವಶಪಡಿಸಿಕೊಂಡ ರಾಯಗಡಕ್ಕೆ ಕೋಟೆಯನ್ನು ಕಟ್ಟಿಸಿ ಅದನ್ನು ರಾಜಧಾನಿಯನ್ನಾಗಿ ಮಾಡಿದ ಶಿವಾಜಿ ಶಿವಾಜಿಯ ಆಕ್ರಮಣದ ನೀತಿಯನ್ನು ವಿರೋಧಿಸಿದಂತಹ ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾ ಏನ್ ಮಾಡದಪ್ಪ ಅಂತ ಕೇಳಿದ್ರೆ ಈತ ತಂದೆ ಶಹಜಿ ಭೋಸ್ಲೆಯನ್ನ ಬಂಧನದಲ್ಲಿಟ್ಟ ನಿನ್ನ ಮಗ ನಮ್ಮ ಪ್ರದೇಶಗಳನ್ನ ಕಬಳಿಸುತ್ತಿದ್ದಾನೆ ಎಂಬ ಆರೋಪದ ಮೇರೆಗೆ ಆಗ ಶಿವಾಜಿ ತನ್ನ ತಂದೆಯ ಬಿಡುಗಡೆಗಾಗಿ ಕೊಂಡಾಣ ಎಂಬ ಕೋಟೆಯನ್ನ ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾಹಿಗೆ ಬಿಟ್ಟುಕೊಟ್ಟು ತಂದೆಯನ್ನ ಬಿಡುಗಡೆ ಮಾಡಿಕೊಂಡ ಕೆಲವು ದಿವಸಗಳ ಕಾಲ ಆಕ್ರಮಣದ ನೀತಿಯನ್ನ ನಿಲ್ಲಿಸಿದ ಹಾಗೆ ಮಾಡಿದಂತಹ ಶಿವಾಜಿ 1655ರಲ್ಲಿ ಪುನಃ ಬಿಜಾಪುರದ ಸುಲ್ತಾನನ ವಶದಲ್ಲಿರುವಂತಹ ಕಲ್ಯಾಣ ಜಾವಳಿ ಜಂಜಿ ಅನ್ನುವಂತಹ ಪ್ರದೇಶಗಳನ್ನು ವಶಪಡಿಸಿಕೊಂಡ ಆಗ ಕೋಪಗೊಂಡ ಬಿಜಾಪುರದ ಎರಡನೇ ಅಲಿ ಆದಿಲ್ ಶಾಹಿ ಅನ್ನುವಂತಹ ವ್ಯಕ್ತಿ ಏನ್ ಮಾಡಿದ್ರೆ ಸರ್ ತನ್ನ ಪ್ರಬಲ ಸೈನ್ಯದ ದಂಡನಾಯಕನಾಗಿರುವಂತಹ ಅಫ್ಸಲ್ ಖಾನ್ ಅನ್ನುವಂತಹ ವ್ಯಕ್ತಿಯ ನೇತೃತ್ವದಲ್ಲಿ ಒಂದು ಸೈನ್ಯವನ್ನು ಕಳಿಸ್ತಾನೆ ಇತಿಹಾಸದಲ್ಲಿ ಅಫ್ಸಲ್ ಖಾನನ ಬಗ್ಗೆ ನಾವು ಅಧ್ಯಯನವನ್ನ ಮಾಡಿದಾಗ ಈತ ಬಹು ಬಲಾಢ್ಯನಾದಂತಹ ವ್ಯಕ್ತಿಯಾಗಿದ್ದ 8 ಫೀಟ್ ಎತ್ತರವಾಗಿದ್ದ 3 ಫೀಟ್ ಅಗಲವಾಗಿದ್ದ ಅಂತ ಇತಿಹಾಸದಲ್ಲಿ ವರ್ಣನೆಗಳು ಬರ್ತಾವ ಈತನು ಬಳಸಿರುವಂತಹ ಯುದ್ಧಕ್ಕೆ ಬಳಸುವಂತಹ ಕವಚ 40 ಕೆಜಿ ತೂಕವನ್ನು ಹೊಂದಿತ್ತು ಈತ ಬಳಸಿರುವಂತಹ ಖಡ್ಗ ಸುಮಾರು 5ರಿಂದ 6 ಫೀಟ್ ಎತ್ತರವಾಗಿತ್ತು ಈತ ಶಿವಾಜಿಯೊಂದಿಗೆ ಯುದ್ಧಕ್ಕೆ ಹೋಗಬೇಕಾದರೆ ತನ್ನ ಸುಂದರವಾದ 60 ಮಂದಿ ಪತ್ನಿಯರನ್ನು ಕೊಲೆ ಮಾಡಿ ಯಾರು ಕೊಲೆ ಮಾಡಿದ್ದ ಅನ್ನುವಂಥದನ್ನು ನಾವು ನೋಡಿದಾಗ ಈ 60 ಮಂದಿಯ ಸಮಾಧಿ ನಮ್ಮ ಬಿಜಾಪುರದಲ್ಲಿ ಏನಪ್ಪ ಅಂತಂದ್ರೆ ಸಾಟ್ ಕಬರ್ ಅಂತ ಹೇಳಿ ಕರೀತಾರೆ ಸರ್ 60 ಸಮಾಧಿಗಳು ಇವತ್ತಿಗೂ ನಾವು ಹೋಗಿ ಎಣಿಸಿದ್ರೆ 60ರಿಂದ 64 ಸಮಾಧಿಗಳನ್ನ ಕೌಂಟ್ ಮಾಡ್ತೀವಿ ಅಂತ ಸರ್ ಯಾಕೆ ಅಂತ ಕೇಳಿದಾಗ ಈ ಸಾಟ್ ಕಬರ್ ಹಿಂದನೇ ಒಂದು ಚಿಣಗಿ ಭಾಷಾ ಅಂತ ಹೇಳಿ ಒಂದು ದರ್ಗಾ ಇದೆ ಸರ್ ಆ ದರ್ಗಾದಲ್ಲಿರುವಂತಹ ಫೇಮಸ್ ಸೂಫಿ ಸಂತರು ಅಫ್ಸಲ್ ಖಾನ್ ಗುರುಗಳಾಗಿದ್ದರು ಅಫ್ಸಲ್ ಖಾನ್ ಶಿವಾಜಿಯೊಂದಿಗೆ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳ್ಕೊಂಡು ಗುರುವಿಗೆ ಹೋಗಿ ನಮಸ್ಕಾರ ಮಾಡಿದಾಗ ಗುರು ಒಂದು ಮಾತಾಡಿದಂತ ಶಿವಾಜಿಯೊಂದಿಗೆ ಯುದ್ಧಕ್ಕೆ ಹೋಗುವ ರೇಚಿ ನೋಡಿದ್ರೆ ಮರಳಿ ಬರುವ ಲಕ್ಷಣಗಳೇ ನನಗೆ ಕಾಣುತ್ತಿಲ್ಲ ಅಂತ ಹೇಳಿದ್ರು ಅವಾಗ ಗುರುವಿನಲ್ಲಿ ಅಪಾರವಾದ ಶ್ರದ್ಧೆಯುಳ್ಳಂತಹ ಅಫ್ಸಲ್ ಖಾನ್ ನಾನು ಸಪೋಸ್ ಶಿವಾಜಿಯೊಂದಿಗೆ ಯುದ್ಧಕ್ಕೆ ಹೋಗಿ ವಾಪಸ್ ಬರಲಿಲ್ಲ ಅಂದ್ರೆ ನನ್ನ ರಾಣಿಯರ ಗತಿ ಏನು ಅಂತ ತಿಳಿದು ಸುಂದರವಾದ 60 ಮಂದಿ ಪತ್ನಿಯರನ್ನ ಅದೇ ಸಾಟಕ ಬರೆದ ಮುಂದೆ ಸುರಂಗ ಬಾವಡಿ ಅಂತ ಹೇಳಿ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ದೂಕಿ ಕೊಲೆ ಮಾಡಿ ಸಮಾಧಿಗಳನ್ನ ಕಟ್ಟಿಸಿ ಶಿವಾಜಿಯೊಂದಿಗೆ ಯುದ್ಧಕ್ಕೆ ದಂಡೆತ್ತಿ ಬಂದ ಅಫ್ಸಲ್ ಖಾನ್ ಅಂತ ಬಿಜಾಪುರದ ಇತಿಹಾಸದ ಉಲ್ಲೇಖ ಅನ್ನೋದನ್ನ ನಾವು ನೋಡ್ತೀವಿ ಅಂತ ಈ ಅಫ್ಸಲ್ ಖಾನ್ ಅನ್ನುವಂತಹ ವ್ಯಕ್ತಿ ಪ್ರತಾಪಗಡದ ಬಳಿ ವಾಕಿ ಅನ್ನುವಂತಹ ಪ್ರದೇಶದಲ್ಲಿ ಬಂದ ಬಂದಂತಹ ಸಂದರ್ಭದಲ್ಲಿ ಅಫ್ಸಲ್ ಖಾನ ಮತ್ತು ಶಿವಾಜಿಯ ಮಧ್ಯೆ ಮಧ್ಯಸ್ಥಿಕೆಯನ್ನು ವಹಿಸಿದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಕೃಷ್ಣಾಜಿ ಭಾಸ್ಕರ ರಾವ್ ಅನ್ನುವಂತಹ ವ್ಯಕ್ತಿ ಏನ್ ಮಾಡಲಪ್ಪ ಅಂದ್ರೆ ಭಾಸ್ಕರ ರಾವ್ ಅನ್ನುವಂತಹ ವ್ಯಕ್ತಿ ಮಧ್ಯಸ್ಥಿಕೆಯನ್ನು ವಹಿಸಿದ
ಕೆಲವೊಬ್ಬನಾಗ ಕೃಷ್ಣಮಾನ್ ಶಾಸ್ತ್ರಿ ಅಂತ ಹೇಳಿನೂ ಕೊಟ್ಟಿದ್ದಾರೆ. ಈತ ಏನ್ ಮಾಡಪ್ಪ ಅಂದ್ರೆ ಅಫ್ಜಲ್ ಖಾನ ಮತ್ತು ಶಿವಾಜಿಯ ಮಧ್ಯೆ ಮಧ್ಯಸ್ಥಿಕೆಯನ್ನು ವಹಿಸಿದಾಗ ಅಫ್ಜಲ್ ಖಾನ ಶಿವಾಜಿ ಇಬ್ಬರೂ ಪರಸ್ಪರ ಸ್ನೇಹಪರವಾಗಿ ಒಪ್ಪಂದ ಮಾಡಿಕೊಳ್ಳಲು ರೆಡಿಯಾದನೆ ಸರ್. ಆದಂತಹ ಸಂದರ್ಭದಲ್ಲಿ ಇಬ್ಬರೂ ವೆಲ್ ಪ್ಲಾನ್ದೊಳಗೆ ಇದ್ರು. ಆಗ ಅಫ್ಜಲ್ ಖಾನ ಶಿವಾಜಿ ಮತ್ತು ಅಫ್ಜಲ್ ಖಾನ ಮತ್ತು ಶಿವಾಜಿ ಇಬ್ರು 1659 ವಾಹಿ ಎನ್ನುವಂತಹ ಪ್ರದೇಶದಲ್ಲಿ ಸ್ನೇಹಪರವಾಗಿ ಒಬ್ಬರನ್ನೊಬ್ಬರು ಆಲಿಂಗನವನ್ನ ಮಾಡಿಕೊಳ್ಳುತ್ತಿರುವಾಗ ಅಫ್ಜಲ್ ಖಾನ ಶಿವಾಜಿಯನ್ನ ಬಿಗಿಯಾಗಿ ಮುಷ್ಟಿಯಲ್ಲಿ ಹಿಡಿದ. ಆಗ ಪೂರ್ವಯೋಜಿತದಂತೆ ಹುಲಿ ಉಗುರನ್ನು ಹಾಕಿಕೊಂಡು ಹೋಗಿರುವಂತಹ ಶಿವಾಜಿ ಯಾವಾಗ ಅಫ್ಜಲ್ ಖಾನ್ ಬಿಗಿಯಾಗಿ ಹಿಡಿದನೋ ಅಫ್ಜಲ್ ಖಾನನ ಹೊಟ್ಟೆಯನ್ನು ಹರಿದು ಕೊಲೆ ಮಾಡಿ ರುಸ್ತುಂ ಜಮಾಲ್ ಖಾನನ ಬಂಧನದಿಂದ ಪಾರಾಗಿ ಬಂದ ಶಿವಾಜಿ. ಹೀಗೆ ಬಿಜಾಪುರದ ಸುಲ್ತಾನನಿಂದ ಪಾರಾದಂತಹ ಶಿವಾಜಿಯ ಮೇಲೆ ಮೊಘಲರ ಔರಂಗಜೇಬನ ಕಣವಿತ್ತವ. ಈ ಔರಂಗಜೇಬ 1663 ತನ್ನ ಅಳಿಯನಾದಂತಹ ಶಾ ಇಸ್ತಾ ಖಾನ್ ಅನ್ನುವಂತಹ ವ್ಯಕ್ತಿಯ ನೇತೃತ್ವದಲ್ಲಿ ಒಂದು ಸೈನ್ಯವನ್ನು ಕಳಿಸ್ತ. ಈ ಶಾ ಇಸ್ತಾ ಖಾನ್ ಸೈನ್ಯ ಸಮೇತವಾಗಿ ಬಂದು ಪೂನಾದ ಸಮೀಪ ಬಿಡಾರವನ್ನು ಮೂಡಿದ, ಟೆಂಟ್ ಹಾಕೊಂಡು ಕೂತ. ಆಗ ಶಿವಾಜಿ ವಿಚಾರ ಮಾಡಿದ, ಇಂತಹ ಭಾರಿ ಪ್ರಮಾಣದ ಮೊಘಲ ಸೈನ್ಯದೊಂದಿಗೆ ಹಗಲ ಹೊತ್ತು ಹೋರಾಡೋದು ಬಹಳ ಕಠಿಣ ಅಂತ ತಿಳಿದು ಶಿವಾಜಿ ಏನ್ ಮಾಡಿದ ಸರ್, ರಾತೋ ರಾತ್ರಿ ಗೆರಿಲ್ಲಾ ಎಂಬ ಯುದ್ಧತಂತ್ರದಿಂದ ಶಾಯಿಸ್ತಾ ಖಾನನ ಬಿಡಾರದ ಮೇಲೆ ದಾಳಿ ಮಾಡಿ ಶಾಯಿಸ್ತಾ ಖಾನನ ಬೆರಳುಗಳನ್ನು ಕತ್ತರಿಸಿ ಬಿಡಾರಕ್ಕೆ ಬೆಂಕಿ ಹೆಚ್ಚಿದ. ಪೂರ್ವ ತಯಾರಿಯಲ್ಲಿ ಇರದೇ ಇರುವಂತಹ ಮೊಘಲ್ ಸೈನ್ಯ ದಿಕ್ಕಪ್ಪಾಲಾಗಿ ಓಡಿಹೋಯಿತು. ಆಗ ಕೋಪಗೊಂಡಂತಹ ಔರಂಗಜೇಬ 1664 ಜೈಸಿಂಗ ಮತ್ತು ದುಲೀಪ್ ಖಾನನ ನೇತೃತ್ವದಲ್ಲಿ ಮತ್ತೊಂದು ಸೈನ್ಯ ಕಳುಹಿಸಿದ. ಆಗ ಶಿವಾಜಿ ಅನ್ನುವಂತಹ ವ್ಯಕ್ತಿ ಅನಿವಾರ್ಯವಾಗಿ, ಯಾಕಂದ್ರೆ ಜೈಸಿಂಗ ಮತ್ತು ದುಲೀಪ್ ಖಾನ್ ಇಬ್ಬರೂ ಪ್ರಬಲರಾಗಿದ್ದರು, ಶಿವಾಜಿಯ ಪ್ರದೇಶಗಳನ್ನ ಕಬಳಿಸುತ್ತಾ ಬಂದರು. ಆಗ ಶಿವಾಜಿ ಅನಿವಾರ್ಯವಾಗಿ 1665 June 22 ಪುರಂದರ್ಗಢ್ ಅನ್ನುವಂತಹ ಒಪ್ಪಂದಕ್ಕೆ ಸಹಿ ಹಾಕಿದ. ಕರಾರಿನಂತೆ ಶಿವಾಜಿ 23 ಮೊಘಲರಿಗೆ ಬಿಟ್ಟುಕೊಟ್ಟ. ಶಿವಾಜಿಯ ಆ ದಿನದಲ್ಲಿ ಕೇವಲ 10-12 ಮಾತ್ರ ಉಳಿದವು ಅಂತ ಹೇಳ ನೋಡ್ತೀವಿ ಅಂತ. ಆಗ ಶಿವಾಜಿ ಮತ್ತು ಜೈಸಿಂಗನ ಮಧ್ಯೆ ಸ್ವಲ್ಪ ಸ್ನೇಹ ಬೆಳೆದಿತ್ತು ಸರ್. ಸ್ನೇಹ ಬೆಳೆದಂತಹ ಸಂದರ್ಭದಲ್ಲಿ ಶಿವಾಜಿ ಮತ್ತು ಜೈಸಿಂಗ್ ಅಂತ ಸ್ನೇಹ ಬೆಳೆದಾಗ ಜೈಸಿಂಗ್ ಒಂದು ಮಾತು ಹೇಳಿದ ಶಿವಾಜಿಗೆ, ಒಮ್ಮೆ ನನ್ನ ದೊರೆಯಾಗಿರುವಂತಹ ಆಗ್ರಾದ ಔರಂಗಜೇಬನನ್ನ ನೀನು ಭೇಟಿಯಾಗು ಅಂತ ಹೇಳಿದ. ಆಗ ಶಿವಾಜಿ ಹೇಳಿದ, ವೈರಿನಾಡಿಗೆ ಹೋಗುವುದಾದರೆ ನನ್ನ ಜೀವದ ಭರವಸೆಯನ್ನು ಯಾರು ಕೊಡ್ತಾರಂತ ಕೇಳಿದಾಗ, ನಿನ್ನ ಜೀವಕ್ಕೆ ಯಾವುದೇ ಆಪತ್ತು ಬರಲಾರ್ದಂಗೆ ಭರವಸೆಯನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಯಾರು, ಜೈಸಿಂಗ್. ಆಗ ಜೈಸಿಂಗನ ಮಾತಿನಂತೆ ಶಿವಾಜಿ ಅನ್ನುವಂತಹ ವ್ಯಕ್ತಿ ತನ್ನ ಆಡಳಿತದ ಸಮಸ್ತ ಜವಾಬ್ದಾರಿಯನ್ನೆಲ್ಲ ತಾಯಿ ಜೀಸಾಬಾಯಿಗೆ ಒಪ್ಪಿಸಿ ಅವಳನ್ನು ರಾಜಪ್ರತಿನಿಧಿಯನ್ನಾಗಿ ಘೋಷಿಸಿದ. ಆಮೇಲೆ ಶಿವಾಜಿ ಮಗನಾದ ಸಂಭಾಜಿಯೊಡನೆ ಆಗ್ರಾಕ್ಕೆ ಭೇಟಿಯನ್ನು ನೀಡಿದ. ಆಗ ಔರಂಗಜೇಬ ಶಿವಾಜಿಯನ್ನ 5,000 ಮನ್ಸಬ್ದಾರರ ಸೈನ್ಯದಲ್ಲಿ ನಿಂದ್ರಿಸಿ ಅವಮಾನವನ್ನು ಮಾಡಿದ. ಆಗ ಕೋಪಗೊಂಡಂತಹ ಶಿವಾಜಿ ಹೊರಬರಲು ಪ್ರಯತ್ನಿಸಿದಾಗ ಶಿವಾಜಿಯನ್ನ ಬಂಧಿಸಿ ಕಾರಾಗೃಹಕ್ಕೆ ತಳ್ಳಿದ. ಇವತ್ತು ಶಿವಾಜಿಯ ಪರಿಸ್ಥಿತಿ ಸ್ವತಃ ಹಗ್ಗ ಕೊಟ್ಟು ಕೈ ಕಟ್ಟಿಸಿಕೊಂಡಂತಹ ಪರಿಸ್ಥಿತಿಯಲ್ಲಿ ಸಿಗಿದ್ದ. ಆದರೂ ಧೈರ್ಯವನ್ನು ಗಳಲಿಲ್ಲ ಶಿವಾಜಿ. ಕೆಲವು ದಿವಸಗಳ ನಂತರ ಶಿವಾಜಿ ಔರಂಗಜೇಬನ ಮುಂದೆ ಮನವಿ ಮಾಡಿಕೊಂಡ. ಔರಂಗಜೇಬ, ನನ್ನ ಅಂತ್ಯಕಾಲ ಸಮೀಪಿಸಿದೆ, ನಾನು ಇನ್ನು ಬಹಳ ದಿನಗಳ ಕಾಲ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಅನಾರೋಗ್ಯದಿಂದ ನರಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಜೀವಿತದ ಅವಧಿಯವರೆಗೂ ಬಡವರಿಗೂ ಮತ್ತು ಬ್ರಾಹ್ಮಣರಿಗೂ ಹಣ್ಣು ಮತ್ತು ಮಿಠಾಯಿಗಳನ್ನು ಹಂಚಬೇಕಂತ ಮಾಡೀನಿ, ಪರ್ಮಿಷನ್ ಕೊಡು ಅಂತ ಹೇಳ್ದ. ಆಗ ಶಿವಾಜಿ ಅನ್ನುವಂತಹ ವ್ಯಕ್ತಿಯ ಮಾತಿಗೆ ಔರಂಗಜೇಬ ಹಿಂದ ಮುಂದೆ ಏನನ್ನೂ ಯೋಚಿಸದೆ ಪರ್ಮಿಷನ್ ಅನ್ನ ಕೊಟ್ಟ. ಔರಂಗಜೇಬ ತನ್ನ ಜೀವಿತದ ಅವಧಿಯವರೆಗೂ ಹೇಳಿದ, ಶಿವಾಜಿಯ ವಿಚಾರದಲ್ಲಿ ಕ್ಷಣ ಮಾತ್ರದಲ್ಲಿ ಯಾ ಮಾರಿದೆ ಅನ್ನುವಂತಹ ರೀತಿಯೊಳಗೆ ಹೇಳುತ್ತಿದ್ದ ಯಾರು, ಔರಂಗಜೇಬ ಅನ್ನುವಂತಹ ರೀತಿಯೊಳಗೆ ನೋಡ್ತೀರಿ. ಶಿವಾಜಿ ಕೆಲವು ದಿವಸಗಳ ಕಾಲ ಹಣ್ಣು ಮತ್ತು ಮಿಠಾಯಿಗಳನ್ನು ಹಂಚಿದ ಹಾಗೆ ಮಾಡಿ ಸಂಭಾಜಿ ಮತ್ತು ಶಿವಾಜಿ ಅದೇ ಮಿಠಾಯಿ ಬುಟ್ಟಿಯಲ್ಲಿ ಕುಳಿತು ಔರಂಗಜೇಬನ ಬಂಧನದಿಂದ ಪಾರಾಗಿ ಬಂದರು. ಈಗ ಶಿವಾಜಿ ಮೊಘಲರ ವಿರುದ್ಧ ಸೇಡು ತೀರಿಸುವ ಕಳ್ಳುವ ಭಾವನೆ ಮತ್ತಷ್ಟು ಜಾಗೃತವಾಗಿತ್ತು. ಆಗ ಶಿವಾಜಿ ಮೊಘಲರ ಆಧೀನದಲ್ಲಿರುವಂತಹ ಕೊಂಕಣ ಮತ್ತು ಬಿರಾರಗಳನ್ನು ಕೊಳ್ಳೆ ಪಡೆದಂತಹ ಸಂದರ್ಭದಲ್ಲಿ 1670 ಮೊಘಲರ ಸೂರತ್ತನ್ನು ಕೊಳ್ಳೆ ಪಡೆದ ಶಿವಾಜಿ. 1670 ಶಿವಾಜಿ ಆಪ್ತ ಸ್ನೇಹಿತನಾಗಿರುವಂತಹ ತಾನಾಜಿ ಮನ್ಸೂರೆ ಅನ್ನುವಂತಹ ವ್ಯಕ್ತಿ ವೀರಾವೇಶದಿಂದ ಹೋರಾಡಿ ಸಿಂಹಗಡವನ್ನು ವಶಪಡಿಸಿಕೊಂಡು ಮರಣ ಹೊಂದಿದ. ಆಗ ಶಿವಾಜಿ
ಆಪ್ತ ಸ್ನೇಹಿತ ತಾನಾಜಿ ಮನ್ಸೂರಿಯ ಮರಣವನ್ನು ಕುರಿತು ಹೇಳ್ತಾನೆ. ಕೋಟೆಯನ್ನು ಗೆದ್ದುಕೊಂಡೆ, ಆದರೆ ಸಿಂಹವನ್ನು ಕಳೆದುಕೊಂಡೆ ಎನ್ನುವಂತಹ ಮಾತನ್ನ ಹೇಳಿದ. 1672 ಶಿವಾಜಿ ಸಲ್ಹರ್ ಅನ್ನುವಂತಹ ಕದನದಲ್ಲಿ ಇಡೀ ಮೊಘಲ್ ಸೈನ್ಯವನ್ನೇ ಸಂಪೂರ್ಣವಾಗಿ ಸೋಲಿಸಿದಾಗ ಔರಂಗಜೇಬ ಶಿವಾಜಿಗೆ ರಾಜ ಎಂಬ ಬಿರುದನ್ನು ನೀಡಿದ ಅಂತ ಹೇಳೋತೀವಿ ಅಂತ. 1674 ಛತ್ರಪತಿ ಎಂಬ ಬಿರುದಿನೊಂದಿಗೆ ಶಿವಾಜಿಗೆ ಕಾಶಿಯ ಪಂಡಿತ ಗಗಭಟ್ಟನಿಂದ ಕಿರೀಟ ಧಾರಣೆಯಾಯಿತು ರಾಯಗಢದಲ್ಲಿ. ಎಲ್ಲರ ಜೀವನದಲ್ಲಿ ಕಿರೀಟ ಧಾರಣೆಯಾದ ನಂತರ ಸಾಧನೆಯಾದರೆ, ಸಾಧನೆಯ ನಂತರ ಕಿರೀಟ ಧಾರಣೆಯಾದಂತಹ ಇತಿಹಾಸದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಶಿವಾಜಿ ಅನ್ನುವಂತಹ ವ್ಯಕ್ತಿಯನ್ನು ನೋಡ್ತೀವಿ. ಶಿವಾಜಿಯ ಕಿರೀಟ ಧಾರಣೆಯ ಸಂದರ್ಭದಲ್ಲಿ ಶಿವಾಜಿಗೆ ಕಾಣಿಕೆಯನ್ನು ನೀಡಿದ ಬ್ರಿಟಿಷ್ ರಾಯಭಾರಿ ಯಾರು ಅಂತ ಕೇಳ, ಆಕ್ಸಿಂಡನ್ ಅನ್ನುವಂತಹ ವ್ಯಕ್ತಿ ಶಿವಾಜಿಗೆ ಕಾಣಿಕೆಯನ್ನ ಕೊಟ್ಟಂತಹ ಬ್ರಿಟಿಷ್ ರಾಯಭಾರಿ ಅಂತ ಹೇಳಿ ನಾವು ನೋಡ್ತೀವಿ. ಶಿವಾಜಿಯ ಕಿರೀಟ ಧಾರಣೆಯಾದ 11 ದಿನಗಳಲ್ಲಿಯೇ ತಾಯಿ ಜೀಸಾಬಾಯಿ ಮರಣ ಹೊಂದಿದಳು. 1680 ಶಿವಾಜಿ ಅನ್ನುವಂತಹ ವ್ಯಕ್ತಿ ಮರಣವನ್ನ ಹೊಂದಿದ ಅಂತ ನಾವು ನೋಡ್ತೀವಿ. ಶಿವಾಜಿಯ ಸಮಾಧಿ ರಾಯಗಢದಲ್ಲಿದೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ. ಈ ಶಿವಾಜಿ ಅನ್ನುವಂತಹ ವ್ಯಕ್ತಿಯನ್ನ ನಾವಿಲ್ಲಿ ಅಧ್ಯಯನವನ್ನ ಮಾಡಿದಾಗ ಶಿವಾಜಿ ಅಂತ ನಾವು ನೋಡಿದಾಗ ಹೈಂದವಿ ಸಾಮ್ರಾಜ್ಯದ ಕಲ್ಪನೆಯನ್ನ ಹೊಂದಿದ್ದ. ಸರ್, ಹೈಂದವಿ ಸಾಮ್ರಾಜ್ಯ ಅಂದ್ರೆ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟುವ ಕನಸನ್ನ ಕಂಡಿದ್ದ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ. ಪ್ರಶ್ನೆ ಕೇಳಿದ್ದ ವಿದ್ಯಾರ್ಥಿಗಳೇ, ಶಿವಾಜಿ ಗೆರಿಲ್ಲ ಎಂಬ ಯುದ್ಧ ತಂತ್ರವನ್ನ ಯಾರಿಂದ ಕಲ್ತಿದ್ದ ಅಂತ ಕೇಳಿದ್ರೆ, ಅಹಮ್ಮದ್ ನಗರದ ಮಲಿಕ್ ಅಂಬರನಿಂದ ಕಲ್ತಿದ್ದ ಅನ್ನೋದನ್ನ ನಾವು ನೋಡ್ತೀವಿ. ಗೆರಿಲ್ಲ ಎಂಬ ಯುದ್ಧ ತಂತ್ರವನ್ನ ಶಿವಾಜಿ ಅನ್ನುವಂತಹ ವ್ಯಕ್ತಿ ರಾಜ್ಯವನ್ನ ತರಫವನ್ನು ಸರ್ಕಾರವನ್ನು ಪರಗಣವನ್ನು ಗ್ರಾಮಗಳನ್ನಾಗಿ ವಿಭಾಗಿಸಿದ್ದ. ತರಫದ ಮುಖ್ಯಸ್ಥ ತರಫದಾರನಾಗಿದ್ದ, ಪರಗಣದ ಸರ್ಕಾರದ ಮುಖ್ಯಸ್ಥ ಫೌಜದಾರನಾಗಿದ್ದ, ಪರಗಣದ ಮುಖ್ಯಸ್ಥ ಶೇಖ್ದಾರನಾಗಿದ್ದ, ಗ್ರಾಮದ ಮುಖ್ಯಸ್ಥ ಚೌಕಿದಾರನಾಗಿದ್ದ ಅನ್ನೋದನ್ನು ನಾವು ನೋಡ್ತೀವಿ ಅಂತ. ಶಿವಾಜಿ ಅಂದ್ರೆ ಮರಾಠರು ಆಡಳಿತದ ಎಲ್ಲ ವ್ಯವಹಾರಗಳನ್ನ ಕಾಗದ ಪತ್ರಗಳಲ್ಲಿ ಬರೆಯುವುದರ ಜೊತೆಗೆ ರಾಜಮುದ್ರೆಗಳನ್ನ ಹಾಕುತ್ತಿದ್ದರು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಶಿವಾಜಿ ಅಷ್ಟ ಪ್ರಧಾನರೆಂಬ 8 ಮಂತ್ರಿಗಳುಳ್ಳ ಆಡಳಿತದ ವ್ಯವಸ್ಥೆಯನ್ನ ಮಂಡಿಸಿದ. ಅಷ್ಟ ಪ್ರಧಾನ ಅಂದ್ರೆ 8 ಮಂತ್ರಿಗಳು ಅಂತ ಹೇಳಿ ನಾವು ನೋಡ್ತೀವಿ ಸರ್. ಆ ನಿಟ್ಟಿನೊಳಗೆ ನೋಡಿದಾಗ ಪೇಶ್ವೆ ಪ್ರಧಾನ ಮಂತ್ರಿ, ಅಮಾತ್ಯ ಹಣಕಾಸು ಮಂತ್ರಿ, ಸುಮಂತ ವಿದೇಶಾಂಗ ಮಂತ್ರಿ, ಸರ್ಣೋಭಕ್ತ ಮುಖ್ಯ ಸೇನಾಪತಿ ಅಂತ ಹೇಳಿ ನಾವು ನೋಡ್ತೀವ್ರಿ. ಮಂತ್ರಿ ರಾಜನ ದೈನಂದಿನ ವ್ಯವಹಾರ ನೋಡಿಕೊಳ್ಳುವವ, ಸಚಿವ ಲೆಕ್ಕ ಪತ್ರವನ್ನು ನೋಡಿಕೊಳ್ಳುವವ, ಪಂಡಿತ್ರಾವ ಮುಖ್ಯ ಪುರೋಹಿತ, ನ್ಯಾಯಾಧೀಶ ನ್ಯಾಯ ನಿರ್ಣಯವನ್ನು ಮಾಡುವವ, ಯಶ್ ಅಷ್ಟ ಪ್ರಧಾನರೆಂಬ 8 ಮಂತ್ರಿಗಳುಳ್ಳ ಆಡಳಿತವನ್ನು ಮಂಡಿಸಿದ ಶಿವಾಜಿ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಶಿವಾಜಿ ಕಂದಾಯ ಇಲಾಖೆಯಲ್ಲಿ ಚೌತ್ ಮತ್ತು ಸರ್ ದೇಶ್ಮುಖ್, ಚೌತ್ ಅಂದ್ರೆ ವಂದನಾಕಾಂಕ್ಷ ತೆರಿಗೆ ಅನ್ನುವಂಥದ್ದನ್ನು ನೋಡ್ತೀವಿ ಸರ್. ಇದು ಶತ್ರು ಪ್ರದೇಶದ ತೆರಿಗೆ, ಅಂದ್ರೆ ಶತ್ರುಗಳಿಂದ ವಶಪಡಿಸಿಕೊಂಡ ಪ್ರದೇಶಗಳಿಗೆ ವಂದನಾಕಾಂಕ್ಷ ತೆರಿಗೆಯನ್ನು ವಿಧಿಸುತ್ತಿದ್ದ. ಅಂದ್ರೆ 4 ಚೀಲ ಬೆಳೆದೀವಿ ಅಂತಂದ್ರೆ 1 ಚೀಲ ಕೊಡಬೇಕಾಗಿತ್ತು ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ. ಇನ್ನು ಸರ್ ದೇಶ್ಮುಖ ಅನ್ನುವಂಥದ್ದು ಮಿತೃ ಪ್ರದೇಶದ ತೆರಿಗೆಯಾಗಿತ್ತು. 1/10 ಚೀಲ ಬೆಳೆದಾಗ 1 ಚೀಲ ಕೊಡುವಂತಹ ಒಂದು ವ್ಯವಸ್ಥೆ ಮಿತೃ ಪ್ರದೇಶದ ಮೇಲೆ ಮಾಡಿದ್ದ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಶಿವಾಜಿ ಮರಾಠರ ಸೈನ್ಯದಲ್ಲಿ ಕಾಲ್ದಳ, ಅಶ್ವದಳ, ಗಜದಳ, ಒಂಟೆದಳ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ. ನೌಕಾದಳವೂ ಇತ್ತು. ಶಿವಾಜಿಯನ್ನು ನೌಕಾದಳದ ಪಿತಾಮಹ ಅಂತಾನೂ ಕರೀತಾರೆ ಸರ್. ಇಲ್ಲಿ ನೋಡ್ರಿ ಸರ್, ಇವರಿಗೆ ಒಂಟೆದಳ ರಥದಳ ಯಾಕಿಲ್ಲ ಅಂತ ಕೇಳಿದ್ರೆ, ಇವರು ಬಳಸ್ತಾ ಇರುವಂತಹ ಯುದ್ಧ ತಂತ್ರ ಗೆರಿಲ್ಲ ಅಂತ. ಗೆರಿಲ್ಲ ಮೀನ್ಸ್ ತುಂಡು ಕಾಳಗ ಅಂತ ಕರಿತೀವಿ. ವೈರಿಯನ್ನ ಸುತ್ತುವರಿಯುವುದು ಏನಪ್ಪ ಅಂದ್ರೆ ಗೆರಿಲ್ಲಾ ತಂತ್ರದ ಬಹುಮುಖ್ಯ ಒಂದು ಅಂಗವಾಗಿತ್ತು. ರಥಗಳನ್ನ ತೆಗೆದುಕೊಂಡು ಸುತ್ತುವರಿಯುವುದು ಸಾಧ್ಯವಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರೇನಪ್ಪ ಅಂದ್ರೆ ಅದನ್ನು ಹೊಂದಿರಲಿಲ್ಲ. ಅಶ್ವದಳ ಬಹಳ ಪ್ರಬಲವಾಗಿತ್ತು. ಅಶ್ವದಳದಲ್ಲಿ 2 ಭಾಗಗಳಿದ್ದು ರೀ. ಒಂದು ಬಾಗೀಸ್, ಸರ್ಕಾರವೇ ಕುದುರೆಯನ್ನು ಕೊಟ್ಟು ಅದರ ಖರ್ಚು ವೆಚ್ಚವನ್ನು ಸರ್ಕಾರವೇ ಭರಿಸುತ್ತಿತ್ತಂದ್ರೆ ಅದಕ್ಕೆ ಬಾಗೀಸ್ ಅಂತ ಕರೆದ್ರೆ ಸರ್. ಇನ್ನು ಸಿಲ್ಲಹಾರ ಅಂತ ಹೇಳಿ ನಾವು ನೋಡ್ತೀವಿ, ಸ್ವಂತ ನಮ್ಮ ಕುದುರೆ, ಖರ್ಚು ವೆಚ್ಚೆಲ್ಲ ಸರ್ಕಾರದಿಂದ ಪಡೀತಿದ್ರಂದ್ರೆ ಸಿಲ್ಲಹಾದಾರ ಅಂತ ಹೇಳಿ ಕರೀತಿದ್ರು ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ. ಶಿವಾಜಿ ಅನ್ನುವಂತಹ ವ್ಯಕ್ತಿಯನ್ನು ನಾವಿಲ್ಲಿ ಅಧ್ಯಯನವನ್ನ ಮಾಡಿದಾಗ ಶಿವಾಜಿಗೆ ಔರಂಗಜೇಬ ಏನಂತಿದ್ದ ಅಂದ್ರೆ, ಪಹಾಡಕ ಚುವ್ವಾ ಬೆಟ್ಟದ ಇಲಿ ಎಂದು ಏನಪ್ಪಾ ಅಂದ್ರೆ ಟೀಕಿಸುತ್ತಿದ್ದ ಅಥವಾ ಕರೀತಿದ್ದ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ.
ಇನ್ನ ಶಿವಾಜಿ ಅನ್ನುವಂತಹ ವ್ಯಕ್ತಿಗೆ ಶಿವಾಜಿ ಅನ್ನುವಂತಹ ವ್ಯಕ್ತಿಯ ಬದುಕಿಗೆ ಸಾಥ್ ನೀಡಿದವರು ಆರು ಮಂದಿ ಪತ್ನಿಯರಿದ್ದರು ಶಿವಾಜಿಗೆ ಸಾಯಿಬಾಯಿ ಸೋಯರಾಬಾಯಿ ಕಾಶಿಬಾಯಿ ಸುಗುಣಾಬಾಯಿ ಸಕವರಬಾಯಿ ಮಂಜುಳಾಬಾಯಿ ಇವರು ಶಿವಾಜಿಗೆ ಆರು ಮಂದಿ ಪತ್ನಿಯರಿದ್ದರು ಅಂತ ಹೇಳ ನೋಡ್ತೀವಿ ಸಂಭಾಜಿ ಮತ್ತು ರಾಜ ರಾಮ ಅನ್ನುವಂತಹ ಇಬ್ಬರು ಗಂಡು ಮಕ್ಕಳಿದ್ದರು ಶಿವಾಜಿಗೆ ಆರು ಮಂದಿ ಹೆಣ್ಣು ಮಕ್ಕಳಿದ್ದರು ಸಕ್ಕುಬಾಯಿ ನಿಂಬಾಳ್ಕರ್ ರಾಣುಬಾಯಿ ಜಾಧವ್ ರಾಜ್ ಕುನುವರಬಾಯಿ ಸಿಕೆ ಅಂಬಿಕಾಬಾಯಿ ಮಹಾದಿಕ್ ಕಮಲಾಬಾಯಿ ಪಾಳ್ಕರ್ ದೀಪಾಬಾಯಿ ಆರು ಜನ ಹೆಂಡರು ಆರು ಜನ ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇದು ಶಿವಾಜಿಯ ಕುಟುಂಬದ ವ್ಯವಸ್ಥೆಯಾಗಿತ್ತು ಅಂತ ಹೇಳಿ ನೋಡ್ತೀವ್ರಿ ಶಿವಾಜಿಯ ಮರಣದ ನಂತರ ಅಧಿಕಾರಕ್ಕೆ ಬಂದ ಹೆಸರ 1680 ಸಂಭಾಜಿ ಅಂತ ಹೇಳಿ ನೋಡ್ತೀವಿ ಈ ಸಂಭಾಜಿ ಎನ್ನುವಂತಹ ವ್ಯಕ್ತಿಯನ್ನ 1689 ಔರಂಗಜೇಬ ಚಿತ್ರಹಿಂಸೆ ಮಾಡಿ ಸಂಭಾಜಿಯನ್ನ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿ ಸಂಭಾಜಿಯ ಮಗ ಸಾಹೂನನ್ನ ಆಗ್ರಾದ ಜೈಲಿನೊಳಗೆ ಇಟ್ಟಿದ್ದ ಅಂತ ನಾವು ನೋಡ್ತೀವಿ ಔರಂಗಜೇಬ ಲೆಕ್ಕದಿಂದ ಈಗ ಅಧಿಕಾರಕ್ಕೆ ಬರಬೇಕ್ರಿ ಸಾಹು ಬರಬೇಕು ಬಟ್ ಸಾಹು ಆಗ್ರಾದ ಜೈಲಿನೊಳಗೆ ಇದ್ದಿದ್ದಕ್ಕಾಗಿ ಶಿವಾಜಿಯ ಎರಡನೇ ಮಗನಾದಂತಹ ರಾಜಾರಾಮ ಬರ್ತಾನ್ರಿ 1689 ಅಂತ ಹೇಳಿ ನಾವು ನೋಡ್ತೀವಿ ಈ ರಾಜಾರಾಮ ಶಿವಾಜಿಯ ಎರಡನೇ ಮಗ ಸಂಭಾಜಿಯ ಮಲ ಸಹೋದರನಾಗಿದ್ದ ಈತ ಮೊಘಲರಿಗೆ ಹೆದರಿ ರಾಯಗಡವನ್ನು ಬಿಟ್ಟು ತಮಿಳುನಾಡಿನ ಜಂಜಿಗೆ ಓಡಿ ಹೋಗಿದ್ದ ಕೆಳದಿ ಚೆನ್ನಮ್ಮ ಇವನಿಗೆ ಆಶ್ರಯವನ್ನು ನೀಡಿದ್ದಳು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಈತ 1700 ಅಕಾಲಿಕ ಮರಣಕ್ಕೆ ತುಟ್ಟ ಆಕಸ್ಮಿಕವಾಗಿ ಮರಣ ಹೊಂದದಾರೆ ಸರ ಆಗ ಅಧಿಕಾರಕ್ಕೆ ಬರ್ತಾರೆ ಸರ ತಾರಾಬಾಯಿ ಅಂತ ಹೇಳ ನೋಡ್ತೀವಿ 1700 to 1707 ಇವಳು ರಾಜಾರಾಮನ ಪತ್ನಿ ರಾಜಾರಾಮನ ಪತ್ನಿ ಅಂತ ಹೇಳ ನೋಡ್ತೀವಿ ಸರ ಇವಳು ರಾಜಾರಾಮನ ಪತ್ನಿ ಸರ್ ಈಕೆ ಯಾಕೆ ಆಡಳಿತ ಮಾಡಿದ್ಲು ಅಂತ ಕೇಳಿದ್ರೆ ಮಗನಾದಂತಹ ಎರಡನೇ ಶಿವಾಜಿ ಅಪ್ರಾಪ್ತ ಬಾಲಕನಿಂದ ಕಾರಣ ಕಾರ್ಯವನ್ನು ನಿರ್ವಹಿಸಿದಳು ತಾರಾಬಾಯಿ 1707 ಔರಂಗಜೇಬ ಮರಣವನ್ನು ಹೊಂದಿದ 1707 ಔರಂಗಜೇಬ ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಮೊಘಲ್ ದೊರೆಯಾಗಿರುವಂತಹ ಒಂದನೇ ಬಹದ್ದೂರ್ ಶಾ ಯೋಚನೆ ಮಾಡಿದ್ರೆ ಸರ್ ಮೊಘಲರೊಂದಿಗೆ ನಾವು ಹೋರಾಟ ಮಾಡೋದ್ರಾಗ ಏನೂ ಅರ್ಥ ಇಲ್ಲ ಇದನ್ನು ಬಿಡುಗಡೆ ಮಾಡಿದರೆ ಮರಾಠರಲ್ಲಿ ತಾನೇ ಬೆಂಕಿ ಹತ್ತದ ಅಂತ ಅವ್ರಿಗೆ ಗೊತ್ತಾಯ್ತು ಅದಕ್ಕಾಗಿ ಏನು ಮಾಡಿದರೆ ಸರ್ 1707 ಸಾಹು ನನ್ನ ಬಿಡುಗಡೆ ಮಾಡಿದರೆ ಸರ್ ನಿಜವಾಗಿ ಅಧಿಕಾರಕ್ಕೆ ಬರಬೇಕು ಸಾಹು ಆದ ಸಿಂಹಾಸನದ ತಾರಾಬಾಯಿ ಸಾಹುಗ ತಾರಾಬಾಯಿ ಏನು ಸಂಬಂಧ ಅಂದ್ರೆ ಚಿಕ್ಕಪ್ಪನ ಪತ್ನಿ ಚಿಕ್ಕಮ್ಮ ಅನ್ನುವಂತಹ ರೀತಿಯೊಳಗೆ ನಾವು ನೋಡ್ತೀವಿ ಆಗ ಸಾಹು ಚಿಕ್ಕಮ್ಮ ತಾರಾಬಾಯಿಯನ್ನ ಖೇಡ ಎಂಬಲ್ಲಿ ಸೋಲಿಸಿ 1708 ಅವಳಿಗೆ ಕೊಲ್ಲಾಪುರ ಭಾಗವನ್ನ ತನ್ನ ಚಿಕ್ಕಮ್ಮಳಿಗೆ ಬಿಟ್ಟುಕೊಟ್ಟು 1708 ಸಾತಾರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಮರಾಠರ ಛತ್ರಪತಿ ಸಾಹು ಎಂದು ಘೋಷಣೆಯನ್ನ ಮಾಡಿಕೊಂಡ ಸಾಹು ಮಹಾರಾಜ್ ಆಗ ನಿಮ್ಗೆ ಹೇಳ್ತೀನಿ ವಿಚಾರ ಮಾಡಿ ಸರ 1689 ಜೀರ್ಗ ಹೋಗ್ಯಾನ 1707 ವಾಪಸ್ ಬಂದಾನ ಸುಮಾರು 18 ಕಾಲ ಸೆರೆಮನೆ ವಾಸ ಅನುಭವಿಸಿದಂತಹ ಸಾಹುಗ ಆಡಳಿತದಲ್ಲಿ ಅಷ್ಟು ಉತ್ಸಾಹ ಅನ್ನುವಂಥದ್ದು ಇರಲಿಲ್ಲ ಅದಕ್ಕಾಗಿ ಸಾಹು ಏನು ಮಾಡಿದ್ರೆ ಸರ ತನ್ನ ಆಡಳಿತದ ಸಮಸ್ತ ಜವಾಬ್ದಾರಿಯನ್ನ 1714 ತನ್ನ ಪೇಶ್ವೆ ಪ್ರಧಾನಮಂತ್ರಿಯಾಗಿರುವಂತಹ ಬಾಲಾಜಿ ವಿಶ್ವನಾಥ್ ಅನ್ನುವಂತಹ ವ್ಯಕ್ತಿಗೆ ವಾಪಸ್ದಾರೆ ಸರ್ ಇಲ್ಲಿ ಮರಾಠರಲ್ಲಿ ನಾವು ಅಧ್ಯಯನ ಮಾಡಿದ್ರೆ ಪೇಶ್ವೆಗಳ ಆಡಳಿತ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಸರ್ ಇವರು ಪೇಶ್ವೆಗಳ ಆಡಳಿತ ಅಂತಂದಾಗ 1714 to 1818 ಸರ್ ಪೇಶ್ವೆಗಳು ಯಾರಪ್ಪ ಅಂತ ಕೇಳಿದಾಗ ಚಿತ್ಪವನದ ಬ್ರಾಹ್ಮಣ ವಂಶದವರು ಅಂತ ಹೇಳಿ ಕರೀತಾರೆ ಸರ್ ಇವರು ಚಿತ್ಪವನದ ಬ್ರಾಹ್ಮಣ ವಂಶದವರು ಅಂದ್ರೆ ಕ್ಷತ್ರಿಯ ಜೀವನವನ್ನು ಹೊಂದಿದ ಬ್ರಾಹ್ಮಣ ವಂಶದವರಾಗಿದ್ದರು ಯಾರು ಪೇಶ್ವೆಗಳು ಅಂತ ಹೇಳಿ ನೋಡ್ತೀವಿ ಬಾಲಾಜಿ ವಿಶ್ವನಾಥ್ ಅಂತ ಬರ್ತಾನ್ರಿ 1714 to 1720 ಆರಂಭದ ಪೇಶ್ವೆ ಆಡಳಿತಕ್ಕೆ ಭದ್ರವಾದ ಬುನಾದಿಯನ್ನ ಹಾಕಿಕೊಟ್ಟವನೇ ಬಾಲಾಜಿ ವಿಶ್ವನಾಥ್ ರೀ ಈತ ತಾರಾಬಾಯಿ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದಂತಹ ಕನೋಜಿ ಅಂಗ್ರೀಯನನ್ನ ತನ್ನ ಪಕ್ಷಕ್ಕೆ ಎಳೆದುಕೊಂಡ ಅನ್ನೋದನ್ನ ನಾವು ನೋಡ್ತೀವಿ ಅಂತ ಇನ್ನ ಈಗಿನ ಮರಣದ ನಂತರದಲ್ಲಿ ಬರ್ತಾನೆ ಸರ್ ಒಂದನೇ ಬಾಜಿರಾಯ ಈ ಒಂದನೇ ಬಾಜಿರಾಯ 1720 to 1740 ಸರ ಈ ಒಂದನೇ ಬಾಜಿರಾಯ ಮರಾಠರ ಪ್ರಸಿದ್ಧ ಪೇಶ್ವೆ ಅಂತಾನೆ ಕರೀತಾರೆ ಇವನಿಗೆ ಈತನನ್ನ ಮರಾಠರ ಮರುಸ್ಥಾಪಕ ಎರಡನೇ ಶಿವಾಜಿ ಅಂತ
ಹೇಳಿ ಕರೀತಾರ ಅಂತ ಹೇಳಿ ನಾವು ನೋಡ್ತೀವಿ ಸರ. ಈತ 1723 ಮಾಡುವವನ್ನು ಗೆದ್ದುಕೊಂಡ, 1728 ಹೈದರಾಬಾದಿನ ನಿಜಾಮನನ್ನ ಸೋಲಿಸಿ ಮುಂಗ ಶಿವಗಾಂವ್ ಅನ್ನುವಂತಹ ಒಪ್ಪಂದವನ್ನ ಮಾಡಿಕೊಂಡು ಮರಾಠರ ಛತ್ರಪತಿ ಸಾಹು ಅನ್ನು ಒಪ್ಪಿಕೊಳ್ಳುವಂತೆ ಮಾಡಿದ್ದ. 1731 ಮರಾಠ ದಳಪತಿ ತ್ರಯಂಬಕರಾವ್ ದಾವಡೆ ಅನ್ನುವಂತಹ ವ್ಯಕ್ತಿ ದಂಗೆ ಎದ್ದಾಗ ಅವನನ್ನ ಕೊಲೆ ಮಾಡಿದ ಅಂತ ಹೇಳಿ ನೋಡ್ತೀವಿ. 1739 ಒಂದನೇ ಬಾಜಿರಾಯನ ಸಹೋದರನಾದಂತಹ ಚಿಮ್ನಾಜಿ ಅಪ್ಪ ಈತ ಏನ್ ಮಾಡದಪ್ಪ ಅಂತ ಕೇಳಿದ್ರೆ, ಪೋರ್ಚುಗೀಸರ ವಶದಲ್ಲಿರುವಂತಹ ಸಾಲ್ಸೆಟ್ ಮತ್ತು ಬೇಸಿನ್ಸ್ ಗಳನ್ನ ವಶಪಡಿಸಿಕೊಂಡ ಅಂತ ನಾವು ನೋಡ್ತೀವ್ರಿ. ಈ ಒಂದನೇ ಬಾಜಿರಾಯರ ಕಾಲದಲ್ಲಿ ಲಾಹೋರದವರೆಗೂ ಮರಾಠ ಸಾಮ್ರಾಜ್ಯ ಅನ್ನುವಂಥದ್ದು ವಿಸ್ತಾರವಾಗಿತ್ತು ಅಂತ ಹೇಳಿ ನಾವು ನೋಡ್ತೀವ್ರಿ. ಈ ಒಂದನೇ ಬಾಜಿರಾಯ ಹಿಂದೂ ಪಾದಪದಶಾಹಿ ಎಂಬ ನೀತಿಯನ್ನ ಜಾರಿಗೆ ತಂದರೆ, ಅಂದ್ರೆ ಅರ್ಥ ಇಷ್ಟೇ ಸರ್, ಹಿಂದೂ ಮನೆತನಗಳನ್ನ ಒಗ್ಗೂಡಿಸುವ ಕಾರ್ಯವನ್ನ ಮಾಡಬೇಕು ಅಂತ ಪ್ರಯತ್ನ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಒಂದನೇ ಬಾಜಿರಾಯ ಅಂತ ನಾವು ನೋಡ್ತೀವಿ. ಈ ಒಂದನೇ ಬಾಜಿರಾಯ ಮೊಘಲರನ್ನ ಕುರಿತು ಒಂದು ಮಾತ್ರ ತಾನೆ ಸರ್ ಏನ್ ಹೇಳ್ತಾನಪ್ಪ ಅಂದ್ರೆ, ಬೀಳುತ್ತಿರುವ ಮರದ ಟೊಂಗೆಯನ್ನು ಕತ್ತರಿಸುವುದು ಬೇಡ, ಮರದ ಬುಡವನ್ನೇ ಕತ್ತರಿಸೋಣ, ರೆಂಬೆ ಕೊಂಬೆಗಳು ತಾವಾಗಿಯೇ ಬೀಳುತ್ತವೆ ಅನ್ನುವಂತಹ ಮಾತನ್ನ ಹೇಳಿದವ ಒಂದನೇ ಬಾಜಿರಾಯ ಅಂತ ನೋಡ್ತೀವಿ. ಈ ಹೇಳಿಕೆಯಲ್ಲಿ ಬೀಳುತ್ತಿರುವ ಮರ ಎಂದರೆ ಯಾವುದು ಅಂತ ಪ್ರಶ್ನೆ ಕೇಳ ಮೊಘಲ್ ಸಾಮ್ರಾಜ್ಯ ಅನ್ನುವಂಥದನ್ನ ನಾವು ನೋಡ್ತೀವಿ ಅಂತ. ಇಂಥ ಮಸ್ತಾನಿ ಎಂಬ ಮುಸ್ಲಿಂ ನರ್ತಕಿಯಲ್ಲಿ ಮೋಹಿತನಾಗಿದ್ದ ಅಂತ ಹೇಳಿ ನಾವು ನೋಡ್ತೀವ್ರಿ. ನೀವು ನೋಡಿರ್ಬೋದು ಬಾಜಿರಾವ್ ಮಸ್ತಾನಿ ಅಂತ ಹೇಳಿ ಫಿಲಮ್, ಆದ್ರೂ ಅದೇನಪ್ಪ ಅಂದ್ರೆ ಇವರದೇ ಸ್ಟೋರಿ ಆಗಿತ್ತು ಅನ್ನುವಂಥದನ್ನ ನಾವು ನೋಡ್ತೀವಿ ಅಂತ. ಇವರು ಆ ಕುಟುಂಬದ ಕಲಹದ ಕಾರಣದಿಂದಾಗಿ 1740 ಮರಣ ಹೊಂದಿದ ಒಂದನೇ ಬಾಜಿರಾಯ. ಒಂದನೇ ಬಾಜಿರಾಯ ನಂತರದಲ್ಲಿ ಬರ್ತಾರೆ ಸರ್ ಯಾರಂದ್ರೆ ಬಾಲಾಜಿ ಬಾಜಿರಾಯ್ 1740 60 ಅಂದ್ರೆ ಸರ್ ಪ್ರಶ್ನೆ ನಿಮ್ಮ ಮೂಲಸಭೆಗೆ ಆನ್ಸರ್, ಯಾವ ಪೇಶ್ವೆಯ ಮೂಲ ಹೆಸರು ನಾನಾ ಸಾಹೇಬವಾಗಿತ್ತು ಅಂತ ಕೇಳಿದ್ರೆ ಬಾಲಾಜಿ ಬಾಜಿರಾಯ್ ಸರ್. ಈತ ನೋಡ್ರಿ, ಈತನನ್ನ 1749 ನಿಮ್ಗೆ ಹೇಳ್ತೀನಿ, ಸಾಹು ಮಹಾರಾಜ ಈತನನ್ನ ಕರೆಸ್ದ, ಬಾಲಾಜಿ ಬಾಜಿರಾಯ್ ಕರೆಸಿ ಹೇಳ್ದ ಸಾಹು, ನೋಡಪ್ಪ ನನಗಂತೂ ವಯಸ್ಸಾತು, ನಾನು ಸಾಯಿದ್ದೀನಿ ಅನಾರೋಗ್ಯದಿಂದ ಇದೀನಿ, ನನಗಂತೂ ಮಕ್ಕಳಿಲ್ಲ. ಇನ್ನು ನಮ್ಮ ವಂಶಿಕರು ಯಾರೇ ಉದಾರ ಅಂದ್ರೆ ತಾರಾಬಾಯಿ ಮೊಮ್ಮಗಳನ್ನ ಯಾರು ಎರಡನೇ ರಾಜಾರಾಮ್, ಯಾರು ಎರಡನೇ ರಾಜಾರಾಮನನ್ನ ಇವನನ್ನ ಮರಾಠರ ಸಿಂಹಾಸನದಲ್ಲಿ ಕೂಡಿಸಿ ನೀವೇ ಆಡಳಿತ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಪ್ರಾಣ ಬಿಟ್ಟ ಸಾಹು ಮಹಾರಾಜ. ಆಗ ಎರಡನೇ ರಾಜಾರಾಮನ ಅಜ್ಜಿ ಅಂದ್ರೆ ಯಾರು, ತಾರಾಬಾಯಿ, ಅವಳು ಇನ್ನೂ ಜೀವಂತವಾಗಿದ್ದು ಆಕೆ ಏನ್ ಮಾಡಿದ್ಲು, ನಮ್ಮ ಮನೆತನ, ನಮ್ಮ ಸಿಂಹಾಸನ, ನಮ್ಮ ಆಡಳಿತ ನಡು ಇಮ ಯಾಕ ಪೇಶ್ವೆ ಅಂತ ತಿಳ್ಕೊಂಡು ಪೇಶ್ವೆಯ ವಿರುದ್ಧ ಯುದ್ಧವನ್ನೇ ಹೂಡಿದಳು ತಾರಾಬಾಯಿ. ಹೂಡಿದಾಗ ಅವಾಗ ಏನಾಯ್ತಂದ್ರೆ ಈ ಎರಡನೇ ರಾಜಾರಾಮ್ ಸೋತ. ಸೋತಂತ ಸಂದರ್ಭದಲ್ಲಿ 1750 ಸಂಗೋಲ ಒಪ್ಪಂದದಂತೆ ಎರಡನೇ ರಾಜಾರಾಮ ಮರಾಠರ ಸಮಸ್ತ ಜವಾಬ್ದಾರಿಗಳನ್ನೆಲ್ಲ ಲಿಖಿತ ರೂಪದೊಳಗೆ ಯಾರಿಗೆ ಸಹಿ ಮಾಡಿಕೊಟ್ಟ, ಬಾಲಾಜಿ ಬಾಜಿರಾಯರಿಗೆ ಸಹಿ ಮಾಡಿ ಒಪ್ಪಿಸದ. ಈಗ ಪೇಶ್ವೆಗಳು ಅಂತಂದ್ರೆ ಮರಾಠರಲ್ಲಿ ರಾಜನೇ ಕೊಲ್ಲೇ ಆದ್ರೂ ಅನ್ನುವಂತಹ ರೀತಿಯೊಳಗೆ ನಾವು ನೋಡ್ತೀವಿ ಅಂತ. 1761 ಮರಾಠರಿಗೂ ಅಫ್ಘನ ದಾಳಿಕಾರ ಅಹಮ್ಮದ್ ಶಾ ಅಬ್ದಾಲಿಗೂ ಮಧ್ಯೆ ಮೂರನೇ ಪಾಣಿಪತ್ ಕದನ ಅನ್ನುವಂಥದ್ದು ನಡೀತಿದೆ ಸರ್. ಈ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವ ವಹಿಸಿದವರು ಸದಾಶಿವರಾವ್ ಭಾವೋ ಮತ್ತು ವಿಶ್ವಾಸ್ ರಾವ್ ಅನ್ನುವಂತಹ ವ್ಯಕ್ತಿಯನ್ನು ನಾವು ನೋಡ್ತೀವ್ರಿ. ವೀರಾವೇಶದಿಂದ ಹೋರಾಡಿದಂತಹ ಈ ಸದಾಶಿವರಾವ್ ಭಾವೋ ಅನ್ನುವಂತಹ ವ್ಯಕ್ತಿ ಮರಣ ಹೊಂದಿದ್ದಾರೆ ಸರ್. ಆಗ ಮರಾಠರು ಸಂಪೂರ್ಣವಾಗಿ ಸೋತರಿ. ಸೋಲನ್ನು ಕಂಡ ಬಾಲಾಜಿ ಬಾಜಿರಾಯ್ ಹೃದಯಾಘಾತದಿಂದ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಬಾಲಾಜಿ ಬಾಜಿರಾಯ್ ನಂತರ ಬರ್ತಾನೆ ಸರ್ ಮಾಧವ್ ರಾಯ್. ಈತ ನೋಡಪ್ಪ 1761 ಅಂತ ಹೇಳಿ ನಾವು ನೋಡ್ತೀವಿ ಸರ್. ಸರ್ ಈತನ ಬಗ್ಗೆ ಒಂದೇ ಪ್ರಶ್ನೆ ಕೇಳ್ತಾನೆ ಸರ್, ಹೈದರಾಬಾದಿನ ನಿಜಾಮರಿಂದ ಮೈಸೂರಿನ ಹೈದರಾಲಿಯಿಂದ ಕಪ್ಪ ಕಾಣಿಕೆಯನ್ನ ಪಡೆದ ಪೇಶ್ವೆ ಯಾರಪ್ಪ ಅಂತ ಕೇಳಿದ್ರೆ ಮಾಧವರಾಯ್. ಮಾಧವರಾಯ್ ನಂತರ ಬರ್ತಾನೆ ಸರ್ ನಾರಾಯಣ ರಾವ್ ಅಂತ ಹೇಳಿ ಬರ್ತಾನೆ. 1772 ಅಂತ ಹೇಳಿ ನಾವು ನೋಡ್ತೀವಿ ಸರ್. ಸರಿ ಇನ್ನು ನಾರಾಯಣ ರಾವ್ ಅಧಿಕಾರಕ್ಕೆ ಬಂದ ಕೂಡಲೇ ನಿಮಗೆ ಹೇಳ್ತೀನಿ,
ನಾರಾಯಣ ರಾವನ ಚಿಕ್ಕ ಅಜ್ಜನಾದಂತಹ ಹಾಗೂ ಮಾಧವರಾಯನ ಚಿಕ್ಕಪ್ಪ ಅಪ್ಪನ ಚಿಕ್ಕಪ್ಪ ಅಂದ್ರೆ ಸಣ್ಣ ಅಜ್ಜ ಚಿಕ್ಕ ಅಜ್ಜನಾದಂತಹ ಯಾರಪ್ಪ ಅಂದ್ರೆ ರಘುನಾಥ ರಾಯ ಇವ ಏನು ವಿಚಾರ ಮಾಡ್ದ ಬರೇ ನಮ್ಮ ಅಣ್ಣನ ವಂಶಸ್ಥರೇ ಪೇಶ್ವೆಗಳಾದ್ರೆ ನಾವು ಯಾವಾಗ ಪೇಶ್ವೆ ಆಗಬೇಕು ಅಂತ ತಿಳ್ಕೊಂಡು ಮೊಮ್ಮಗನಾದಂತಹ ನಾರಾಯಣ ರಾವನನ್ನ ಕೊಲೆ ಮಾಡಿ ಆಗ ಮರಾಠ ಮುಖಂಡರೆಲ್ಲರೂ ಕೊಲೆಗಡಕರು ಪೇಶ್ವೆ ಆಗುವಂತಿಲ್ಲ ಕೊಲೆಗಡಕರು ಪೇಶ್ವೆ ಆಗಬಾರದು ಅಂತ ತಿಳ್ಕೊಂಡು ವಿರೋಧವನ್ನ ವ್ಯಕ್ತಪಡಿಸಿದರೆ ಈ ವಿರೋಧವನ್ನ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ನಿಮಗೆ ಹೇಳ್ತೀನಿ ನಾರಾಯಣ ರಾವನ ಕೊಲೆ ಆಗುವ ಮುಂದೆ ಅವನ ಪತ್ನಿ ಗರ್ಭಿಣಿಯಾಗಿದ್ದಳು ಅವಳು ಮುಂದೆ ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಳು ಆ ಒಂದು ತಿಂಗಳ ಮಗುವನ್ನೇ ಸವಾಯಿ ಮಾಧವ ರಾಯ್ ಅಂತ ಹೇಳಿದ ಹೆಸರಿಟ್ಟು 1774-95 ಮರಾಠಾ ಮುಖಂಡನಾದಂತಹ ನಾನಾ ಫಡ್ನವೀಸ್ ಅನ್ನುವಂತಹ ವ್ಯಕ್ತಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದರೆ ಸವಾಯಿ ಮಾಧವರಾಯ ವಯಸ್ಸ ಸಣ್ಣ ರಾತ್ರಿ ಜವಾಬ್ದಾರಿ ಬಹಳ ಹೆಚ್ಚಾಗಿ ಅದನ್ನು ತಾಳಾರ್ದಕ್ಕೆ ಜೊತೆಗೆ ಪೇಶ್ವೆ ಪದವಿಗಾಗಿ ಆಂತರಿಕ ಕಚ್ಚಾಟಗಳು ಹೆಚ್ಚಾಗಿದ್ದರ ಕಾರಣ 1795 ಅಂದ್ರೆ ತನ್ನ 21ನೇ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಸವಾಯಿ ಮಾಧವರಾಯ್ ನಂತರ ಅಧಿಕಾರಕ್ಕೆ ಬರೆದ ಸರ್ ಎರಡನೇ ಬಾಜೀರಾಯ್ ಈ ಎರಡನೇ ಬಾಜೀರಾಯ್ ಅಂತ ನಾವು ನೋಡಿದಾಗ ಸರ್ 1795 1818 ಸರ್ ಈತ ರಘುನಾಥರಾಯನ ಮಗನಾಗಿದ್ದ ಮರಾಠರ ಕೊನೆಯ ಪೇಶ್ವೆಯಾಗಿದ್ದ ಈ ಪೇಶ್ವೆ ಪದವಿಗಾಗಿ ಮರಾಠರಲ್ಲಿ ಆಂತರಿಕ ಕಚ್ಚಾಟಗಳು ಹೆಚ್ಚಾದ್ರಿ ಸರ್ ಮರಾಠರಲ್ಲಿ ಪ್ರಸಿದ್ಧವಾಗಿ 5 ಮನೆತನಗಳಿದ್ದುರಿ ಸರ್ ಪೂನಾದ ಪೇಶ್ವೆ ಬರೋಡದ ಗಾಯಕ್ವಾಡ್ ಇಂದೋರದ ಹೋಳ್ಕರ್ ಗ್ವಾಲಿಯರದ ಸಿಂಧ್ಯ ನಾಗಪುರದ ಭೋಸಲೆ ಈ ಉಳಿಕಿದ 4 ಮನೆತನಗಳು ನಾನು ಪೇಶ್ವೆ ಅಂತ ಹೋರಾಟ ನಡೆಸಿದಾಗ ಈತ ಹೆದರಿ 1802 ಏನ್ ಮಾಡಿದಪ್ಪ ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದ ಬೇಸಿನ್ಸ್ ಒಪ್ಪಂದದಂತೆ ಈಗಾಗಲೇ ವಿದ್ಯಾರ್ಥಿಗಳಿಗೆ ನಿಮ್ಗೆ ಗೊತ್ತಿದೆ ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ರ ಅರ್ಥ ಬ್ರಿಟಿಷರ ಸೈನ್ಯವನ್ನು ನಮ್ಮ ದೇಶೀಯ ಸಂಸ್ಥಾನದಲ್ಲಿ ಇಟ್ಟುಕೊಳ್ಳಬೇಕು ಅವರ ಖರ್ಚು ವೆಚ್ಚಗಳನ್ನು ಭಾರತೀಯರೇ ಭರಿಸಬೇಕು ಅವರ ಅನುಮತಿ ಇಲ್ಲದೆ ಯಾವುದೇ ಒಪ್ಪಂದಗಳಾಗಲಿ ಕರಾರುಗಳಾಗಲಿ ಅನ್ಯರೊಂದಿಗೆ ಮಾಡಿಕೊಳ್ಳುವ ಹಾಗಿಲ್ಲ ಅವರ ಒಪ್ಪಂದವಿರಲಾರದೆ ಅಥವಾ ಅವರ ಅನುಮತಿ ಇರಲಾರದೆ ಯಾವುದೇ ಯುದ್ಧಗಳನ್ನು ಮಾಡುವ ಹಾಗಿಲ್ಲ ಒಟ್ಟಾರೆಯ ಹಗ್ಗ ಕೊಟ್ಟು ಕೈ ಕಟ್ಟಿಸಿಕೊಳ್ಳುವಂತಹ ನೀತಿ ಸಹಾಯಕ ಸೈನ್ಯ ಪದ್ಧತಿ ಆ ಪದ್ಧತಿಗೆ ಒಳಗಾದ ಪೇಶ್ವೆ ಅಂತ ಹೇಳಿ ನಾವು ನೋಡ್ತೀವಿ 1818 ಗವರ್ನರ್ ಜನರಲ್ ಆಗಿರುವಂತಹ ಲಾರ್ಡ್ ಹೇಸ್ಟಿಂಗ್ಸ್ ಅನ್ನುವಂತಹ ವ್ಯಕ್ತಿ ಪೇಶ್ವೆ ಹುದ್ದೆಯನ್ನ ರದ್ದು ಮಾಡಿ ಎರಡನೇ ಬಾಜೀರಾಯನಿಗೆ ವಾರ್ಷಿಕ ಮಾಸಾಸನವಾಗಿ 800,000 rupees ಘೋಷಿಸಿದ ಅಂತ ಹೇಳಿ ನಾವು ನೋಡ್ತೀವಿ ಇಷ್ಟು ನಮಗೆ ಮಧ್ಯಯುಗೀನ ಭಾರತದ ಇತಿಹಾಸದಲ್ಲೇ ಮರಾಠರ ಒಂದು ಕಿರು ಪರಿಚಯ ಅನ್ನುವಂಥದ್ದು ಗೊತ್ತಿರಲೇಬೇಕು ಅಂತ ಹೇಳಿ ನಾವು ನೋಡ್ತೀವಿ ಅಂತ ಇನ್ನು ವಿದ್ಯಾರ್ಥಿಗಳೇ ಮಧ್ಯಯುಗೀನ ಭಾರತದ ಇತಿಹಾಸದ ಕೊನೆಯ ಚಾಪ್ಟರ್ ಭಕ್ತಿ ಪಂಥದ ಚಳುವಳಿ ಅಂತ ಹೇಳಿ ನಾವು ನೋಡ್ತೀವಿ ಅಂತ ಸರ್ ಅನ್ಬೋದು ನೀವು ಭಕ್ತಿ ಪಂಥದ ಚಳುವಳಿ ಅಂತ ನಾವು ನೋಡಿದಾಗ ಭಕ್ತಿ ಎಂಬ ಪದವು ಸಂಸ್ಕೃತದ ಭಜ್ ಎಂಬ ಪದದಿಂದ ಬಂದಿದೆ ಎನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ ಆ ನಿಟ್ಟಿನೊಳಗೆ ನೋಡಿದಾಗ ಭಜ್ ಅಂದ್ರೆ ಅರ್ಥ ಭಜನೆ ಮಾಡು ಧ್ಯಾನ ಮಾಡು ಅನ್ನುವಂತ ಅರ್ಥವನ್ನ ಕೊಡ್ತದ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ ಭಜನೆ ಮಾಡು ಧ್ಯಾನ ಮಾಡು ಅನ್ನುವಂತ ಅರ್ಥವನ್ನ ಕೊಡ್ತದ ಭಗವಂತನಲ್ಲಿ ಅಚಲವಾದ ನಂಬಿಕೆಯನ್ನಿಟ್ಟು ಶಬ್ದ ಪ್ರಾಮಾಣಿಕವಾದ ಜೀವನವನ್ನ ಸಾಗಿಸುವವರಿಗೆ ಭಕ್ತ ಅಂತ ಹೇಳಿ ಕರೀತಾರೆ ಅದಕ್ಕೆ ಶರಣ ಸಾಹಿತ್ಯದಲ್ಲಿ ಹೇಳ್ತಾರೆ 1,00,000 ಭಕ್ತ, 1,00,000 ಶರಣ ಅನ್ನುವಂತಹ ಮಾತನ್ನ ನಾವು ನೋಡ್ತೀವಿ ಅಂತ ಆ ನಿಟ್ಟಿನೊಳಗೆ ನೋಡಿದಾಗ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಂದು ಮಾತು ಹೇಳ್ತಾರೆ ಸರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಂದು ಮಾತು ಏನ್ ಹೇಳ್ತಾರಪ್ಪ ಅಂದ್ರೆ ಪಂಡಿತರಿಗೂ ಪಾಮರರಿಗೂ ಜ್ಞಾನವಂತರಿಗೂ ಅಜ್ಞಾನವಂತರಿಗೂ ಬಡವರಿಗೂ ಶ್ರೀಮಂತರಿಗೂ ಕರಿಯರಿಗೂ ಬಿಳಿಯರಿಗೂ ಎಲ್ಲರಿಗೂ ದೇವರನ್ನು ಬಲಿಸಿಕೊಳ್ಳುವ ಅತ್ಯಂತ ಸುಲಭವಾದ ಮಾರ್ಗ ಈ ಭೂಮಿ ಮೇಲಿದ್ರೆ ಅದು ಭಕ್ತಿ ಮಾರ್ಗ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ ಆ ನಿಟ್ಟಿನೊಳಗೆ ನಾವು ಅಧ್ಯಯನವನ್ನ ಮಾಡಿದಾಗ ರಾಮಾನಂದರು ಅಂತ ಹೇಳಿ ಬರ್ತಾರೆ ಸರ್ 1200-1411 ಕಾಲ ಬದುಕಿದಂತಹ ಮಹಾನ್ ಸಂತರಿವರು ಉತ್ತರ ಭಾರತದ ಭಕ್ತಿ ಪಂಥದ ಮೊದಲ ಸಂತರು ಜನರಾಡುವ ಹಿಂದಿ ಭಾಷೆಯಲ್ಲಿಯೇ ಬೋಧನೆಯನ್ನ ಮಾಡಿದರು ದೇವರು ಒಬ್ಬನೇ ಆತನೇ ಎಲ್ಲರ ತಂದೆ ಎಂದು ಹೇಳಿ ಜಾತಿ ಪದ್ಧತಿಯನ್ನು ಖಂಡಿಸಿದರು ಸಮಾನತೆಯನ್ನು ಬೋಧಿಸಿದಂತಹ ಮಹಾನ್ ಸಂತರಿವರು ರಾಮಾನಂದರು ಇದು ಎರಡನೆಯದಾಗಿ ನಾವು ನೋಡಿದಾಗ
ಕಬೀರ ದಾಸರು ಅಂತ ಹೇಳ ನೋಡ್ತೀವಿ ವಿದ್ಯಾರ್ಥಿಗಳೇ, 1448 to 1510 ಇವರು ಏನಪ್ಪಾ ಅಂತ ನಾವು ನೋಡಿದಾಗ ಬ್ರಾಹ್ಮಣ ವಿಧವೆಯ ಪುತ್ರರಾಗಿದ್ದರು. ಇವರು ಶೈಶವಾವಸ್ಥೆಯಲ್ಲಿ ಇರುವಾಗಲೇ ಇವರ ತಾಯಿ ಕಾಶಿಯ ಕೆರೆ ಹತ್ತಿರ ಬಿಟ್ಟು ಹೋದಾಗ ನೀರು ಮತ್ತು ನೀಹಾ ಎಂಬ ಮುಸಲ್ಮಾನ ದಂಪತಿಗಳ ಆಶ್ರಯದಲ್ಲಿ ಬೆಳೆಯಲಾರಂಭಿಸಿದರು. ಕಬೀರದಾಸರು ಹೇಳ್ತಾರೆ, ದೇವರು ಮಾನವನ ಹೃದಯದಲ್ಲಿದ್ದಾನೆ, ಪ್ರೇಮವೇ ದೇವರನ್ನು ಒಲಿಸಿಕೊಳ್ಳುವ ರಾಜಮಾರ್ಗ ಅಂತ ಹೇಳ್ತಾರೆ ಯಾರು, ಕಬೀರದಾಸರು. ಅದಕ್ಕೆ ಜಿಯೋ ಶಿವರುದ್ರಪ್ಪನ ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ನಡುವೆ ಗುರುತಿಸದಾದೆನು ನಮ್ಮೊಳಗೆ ಅಂತ ಹೇಳ್ತಾರೆ. ಹಾಗೆ ಕಬೀರದಾಸರು ಹೇಳ್ತಾರೆ, ದೇವರು ಎಲ್ಲಿಯೂ ಇಲ್ಲ, ಮಾನವನ ಹೃದಯದಲ್ಲಿದ್ದಾನೆ, ಪ್ರೇಮವೇ ದೇವರನ್ನು ಒಲಿಸಿಕೊಳ್ಳುವ ರಾಜಮಾರ್ಗ ಅಂತ ಹೇಳಿದರು. ಅಲ್ಲದೆ ಕಬೀರದಾಸರು ತಮ್ಮನ್ನು ತಾವು ಅಲ್ಲಾ ಮತ್ತು ರಾಮನ ಪುತ್ರ ಎಂದು ಹೇಳಿಕೊಂಡರು. ಅಲ್ಲದೆ ಅವರು ಹೇಳ್ತಾರೆ, ರಾಮ ರಹೀಮರಲ್ಲಿ ಭೇದವಿಲ್ಲ, ಕೃಷ್ಣ ಕರೀಮರಲ್ಲಿ ಭೇದವಿಲ್ಲ, ಹಿಂದೂ ಮುಸ್ಲಿಮರು ಒಂದೇ ಮಣ್ಣಿನಿಂದ ಕೂಡಿದ ಎರಡು ಮಡಿಕೆಗಳು ಅನ್ನುವಂಥ ಮಾತನ್ನ ಹೇಳಿದರು. ಎರಡು ಸಾಲಿನ ಪದ್ಯ ದೋಹಗಳ ಮೂಲಕ ಜನಸಾಮಾನ್ಯರಿಗೆ ತಿಳಿ ಹೇಳುವ ಕಾರ್ಯವನ್ನ ಮಾಡಿದವರು ಕಬೀರದಾಸರು ಅಂತ ಹೇಳ್ತಾರೆ. ಕಬೀರದಾಸರು ಹೇಳ್ತಾರೆ, ಕಲ್ಲನ್ನು ನೀನು ದೇವರೆಂದು ಪೂಜಿಸುವುದಾದರೆ ನಾನು ಪರ್ವತವನ್ನೇ ಪೂಜಿಸುತ್ತಿದ್ದೆ ಅನ್ನುವಂತಹ ಮಾತನ್ನ ಹೇಳಿದವರು ಕಬೀರದಾಸರು. ಅಲ್ಲದೆ ಅವರು ಹೇಳ್ತಾರೆ, ಭಕ್ತಿರಹಿತವಾದಂತಹ ಉಪವಾಸ ವ್ರತ ಆಚರಣೆಗಳೆಲ್ಲವೂ ನಿರರ್ಥಕ ಅನ್ನುವಂತಹ ಮಾತನ್ನ ಹೇಳಿದವರು ಕಬೀರದಾಸರು. ಕಬೀರದಾಸರ ಆರಾಧ್ಯ ದೈವ ಯಾರಪ್ಪ ಅಂತಂದ್ರೆ ಶ್ರೀರಾಮ ಅಂತ ಹೇಳಿ ನಾವು ನೋಡ್ತೀವಿ ಅಂತ ಕಬೀರದಾಸರ ಅನುಯಾಯಿಗಳನ್ನ ಕಬೀರ ಪಂಥಿಗಳು ಎಂದು ಕರೆಯುತ್ತಾರೆ ಅನ್ನುವಂತ ನಾವು ನೋಡ್ತೀವಿ ಅಂತ. ಇನ್ನ ಕಬೀರದಾಸರ ನಂತರದಲ್ಲಿ ನಾವು ಅಧ್ಯಯನವನ್ನ ಮಾಡಿದಾಗ ಸರ ಚೈತನ್ಯರು ಅಂತ ಹೇಳಿ ಬರ್ತಾರೆ. ಸರ್ ಚೈತನ್ಯರು ಅಂತಂದ್ರೆ ಅರ್ಥ ಇಷ್ಟೇ, ಇವರು ಏನಪ್ಪಾ 1483 to 1535 ಸರ್ ಬಂಗಾಳದ ನವದ್ವೀಪ ಎಂಬಲ್ಲಿ ಜನಿಸಿದರು. ತಂದೆ ಜಗನ್ನಾಥ ಮಿಶ್ರ, ತಾಯಿ ಸಚಿದೇವಿ, ಇವರ ಮೂಲ ಹೆಸರು ವಿಶ್ವಂಬರ, ಗುರು ಈಶ್ವರಪುರಿ. ಇವರು ಬಾಲ್ಯದಲ್ಲಿಯೇ ಶ್ರೀಕೃಷ್ಣ ಸನ್ಯಾಸ ದೀಕ್ಷೆಯನ್ನು ಪಡೆದವರಾಗಿದ್ದರು. ಇವರು ಹೇಳ್ತಾರೆ, ವಿಶ್ವ ಪ್ರೇಮವೇ ದೇವರ ಪ್ರೀತಿ ಗಳಿಸುವ ಪ್ರಥಮ ಹೆಜ್ಜೆ, ಇಡೀ ವಿಶ್ವವನ್ನೇ ಪ್ರೇಮ ಭಾವದಿಂದ ಕಾಣ್ರಿ, ದೇವರು ತಾನಾಗಿಯೇ ಒಲಿಯುತ್ತಾನೆ ಎಂಬ ಮಾತನ್ನ ಹೇಳಿದವರು ಯಾರಪ್ಪ ಅಂತ ಕೇಳಿದಾಗ ಕಬೀರದಾಸರು. ಯಾರು ಕಬೀರದಾಸರು ಅನ್ನುವಂತಹ ರೀತಿಯೊಳಗೆ ಇದು ಸರ್ ಚೈತನ್ಯರು ಅಂತ ಹೇಳಿ ನಾವು ನೋಡ್ತೀವಿ. ಇವ್ರು ಹೇಳ್ತಾರೆ, ವಿಶ್ವ ಪ್ರೇಮವೇ ದೇವರ ಪ್ರೀತಿ ಗಳಿಸುವ ಪ್ರಥಮ ಹೆಜ್ಜೆ ಅನ್ನುವಂತಹ ಮಾತನ್ನ ಹೇಳಿದರು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಈ ಚೈತನ್ಯರ ಜೀವನದಲ್ಲಿ ನಡೆದ ಒಂದು ಘಟನೆ ವಿದ್ಯಾರ್ಥಿಗಳೇ, ಚೈತನ್ಯರು 18 ಯುವಕರಾಗಿದ್ದಾಗ ಅವರ ಗುರುಗಳು ಎಲ್ಲ ಶಿಷ್ಯಂದಿರನ್ನ ಕರೆದು ಎಲ್ಲರ ನಾಲಿಗೆಯ ಮೇಲೆ ಸಕ್ಕರೆಯ ಪುಡಿಯನ್ನ ಹಾಕಿ ಅರ್ಧ ಗಂಟೆಯ ನಂತರ ಆ ಪುಡಿಯನ್ನ ವಾಪಸ್ ಹಂಗೆ ತೆಗಿಬೇಕು ಅಂತ ಹೇಳಿದರು. ಅರ್ಧ ಗಂಟೆಯ ನಂತರ ಎಲ್ಲ ಶಿಷ್ಯಂದಿರ ನಾಲಿಗೆಯ ಅಥವಾ ಬಾಯಿಯಲ್ಲಿ ಸಕ್ಕರೆ ಕರಗಿ ಹೋಗಿತ್ತು. ಚೈತನ್ಯರು ಮಾತ್ರ ಮನಸ್ಸು ಮಾಡಿದ್ರೆ ಉಫ್ ಅಂತ ಉದಿದ್ರೆ ಎಲ್ಲ ಸಕ್ಕರೆಯ ಪುಡಿ ಹೊರಗೆ ಬಂದಿತ್ತು. ಏನ್ ಸರ್ ಇದರ ಅರ್ಥ ಅಂದ್ರೆ, ಚೈತನ್ಯರು ಮನಸ್ಸು ಮಾಡಲಾರದೆ ಲಾಲಾರಸವೂ ಸಹಿತ ಉತ್ಪತ್ತಿ ಆಗುತ್ತಿರಲಿಲ್ಲ, ಅಷ್ಟೊಂದು ಇಂದ್ರಿಯಗಳ ನಿಗ್ರಹವನ್ನ ಬಲ್ಲವರಾಗಿದ್ದರು ಚೈತನ್ಯರು. ವಿದ್ಯಾರ್ಥಿಗಳೇ, ಇವತ್ತು ಚೈತನ್ಯರಷ್ಟು ಬೇಡ, ಅಟ್ಲೀಸ್ಟ್ ಮಾನವ ಜನ್ಮಕ್ಕೆ ಬಂದ ಮೇಲೆ ಮನುಷ್ಯ ಜನ್ಮದ ದೃಷ್ಟಿಕೋನದಿಂದ ಆದರೂ ಕೆಲವೊಂದು ಇಂದ್ರಿಯಗಳಾದರೂ ನಮ್ಮ ಕಂಟ್ರೋಲ್ದಲ್ಲಿ ಇದ್ದು ಅಂತಂದ್ರೆ ಈ ಮನುಷ್ಯ ಜನ್ಮ ಸಾರ್ಥಕತೆಯನ್ನು ಪಡೀತದೆ ಅನ್ನುವಂಥದ್ದನ್ನ ಹೇಳಬೇಕಾಗಿರುವಂಥದ್ದು. ಈಗ ಎಷ್ಟೋ ವಿದ್ಯಾರ್ಥಿಗಳು ಹೇಳ್ತಿದ್ದೀರಿ, ಸರ್ ನಾ ಎಷ್ಟು ಓದ್ತೀನಿ ನನಗೆ ಪಡೆಯಂಗಿಲ್ಲ, ನಮಗೆ ಮೆಮೊರಿ ಪವರ್ ಇಲ್ಲ, ನನಗೆ ಹಂಗಿಲ್ಲ ಹಿಂಗಿಲ್ಲ. ಇದಕ್ಕೆಲ್ಲವೂ ಒಂದೇ ಒಂದು ಕಾರಣ ವಿದ್ಯಾರ್ಥಿಗಳೇ, ಇಂದ್ರಿಯಗಳ ದಾಸರಾಗಿದ್ದೀರಿ. ಯಾವ ವ್ಯಕ್ತಿ ಇಂದ್ರಿಯಗಳ ನಿಗ್ರಹವನ್ನು ಬಲ್ಲವನಾಗಿರ್ತಾನೋ ಆ ವ್ಯಕ್ತಿ ಜೀವನದೊಳಗೆ ಇಂದಿಲ್ಲ ನಾಳೆ ಒಳ್ಳೆಯದನ್ನು ಸಾಧಿಸಲಿಕ್ಕೆ ಬೇಕು ಅನ್ನುವಂಥ ರೀತಿಯೊಳಗೆ ನೋಡ್ತೀವಿ. ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ಇಂದ್ರಚಿತರಾಗಬೇಕೇ ಹೊರತು ಇಂದ್ರಿಯಗಳ ದಾಸರಾಗಬಾರದು ಅನ್ನುವಂಥದ್ದನ್ನ ನಾವು ಚೈತನ್ಯರಿಂದ ತಿಳಿದುಕೊಳ್ಳಬಹುದು ಅಂತ ನೋಡ್ತೀವಿ. ಇವರನ್ನ ಕುಣಿದಾಡುವ ಸಂತ ನೋಡು, ಇವರನ್ನ ಕುಣಿದಾಡುವ ಸಂತ ಅಂತ ಹೇಳಿ ಕರೀತಾರೆ ಸರ ಚೈತನ್ಯರನ್ನ. ನೀವು ಇಂದಿನ ಹರೇ ಕೃಷ್ಣ ಪಂಥ ಇಸ್ಕಾನ್ ಟೆಂಪಲ್ ಅಂತೇಳಿ ಹೋಗ್ತಿರಲ್ಲ, ಅಲ್ಲಿ ನೋಡಿದಾಗ ನಿಮಗೆ ಗುಡಿಯೊಳಗೆ ನೋಡ್ರಿ ಅಗದಿ ಗಾಳಿಯಾಗ ಹಾರಾಡ್ದಂಗೆ ಒಂದಿಷ್ಟು ಸಂತರ ಚಿತ್ರಗಳಿರ್ತಾವ, ಅದು ಯಾರಪ್ಪ ಅಂದ್ರೆ ಚೈತನ್ಯರು ಅಂತ ಹೇಳಿ ನಾವು ನೋಡ್ತೀವಿ. ಕುಣಿಯುತ್ತಲೇ ಭಗವಂತನನ್ನ ಕಂಡಂತಹ ಮಹಾನ್ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಚೈತನ್ಯರು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಇನ್ನು ನೆಕ್ಸ್ಟ್ ನಾವು ನೋಡಿದಾಗ ಸರ್ ಗುರುನಾನಕರು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಗುರುನಾನಕರು ಅಂತ ನಾವು ನೋಡಿದಾಗ 1469 to 1539 ಗುರುನಾನಕರು ಅಂತ ನಾವು ನೋಡಿದಾಗ ಸಿಖ್ ಮತದ ಸ್ಥಾಪಕರಾಗಿದ್ದರು. ಇವರು ಪಾಕಿಸ್ತಾನದ ತಲವಂಡಿ ಗ್ರಾಮದ ಖತ್ರಿ ಕುಟುಂಬಕ್ಕೆ ಸೇರಿದವರಾಗಿದ್ದರು. ತಂದೆ ಮೆಹತಾಕ್ಕಲು, ತಾಯಿ ಮಾತಾ ತೃಪ್ತರು.
ಸರ್ವಧರ್ಮ ಸಹಿಷ್ಣುತೆಯ ಸಂದೇಶವನ್ನು ನೀಡಿದರು. ಜೀವನದಲ್ಲಿ ಮೋಸ, ವಂಚನೆ, ಕಳ್ಳತನ, ಕಪಟ, ಹಿಂಸೆ ಇಂತಹ ಯಾವುದೇ ಕೆಟ್ಟ ಕೃತ್ಯಗಳನ್ನು ಮಾಡಬಾರದು. ಗುರುವಿನಿಂದ ಭಕ್ತಿಯನ್ನು, ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದೆಂದು ಜಗತ್ತಿಗೆ ಸಾರಿದವರೇ ಗುರುನಾನಕರು ಅಂತ ಹೇಳಿ ನೋಡ್ತೀವಿ. ನಮ್ಮ ಮಹಾನ್ ಸಂತರೆಲ್ಲರೂ ಹೇಳಿರುವಂತಹದು, ಹೇಳುವ ರೀತಿ ಬೇರೆಯಾಗಿ ಬೇಕರೆ ಹೋಗುವ ಗುರಿ ಮಾರ್ಗಗಳೆಲ್ಲವೂ ಒಂದೇ. ಬಸವಣ್ಣನವರು ಹೇಳಿದಾಗೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹೊಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಬಸವಣ್ಣನವರು ಹೇಳಿದ್ರ. ಬುದ್ಧ ಹೇಳ್ತಾನೆ, ಒಳ್ಳೆಯ ಜ್ಞಾನ, ತಿಳುವಳಿಕೆ, ದೃಷ್ಟಿ, ಮಾತು, ಜೀವನ, ಕ್ರಿಯೆ, ಪ್ರಯತ್ನ, ಗುರಿ ಅಂತ ಅಷ್ಟಾಂಗ ಮಾರ್ಗಗಳನ್ನು ಹೇಳ್ತಾನೆ. ಜೈನ ಧರ್ಮ ಹೇಳ್ತದೆ ಸಮ್ಯಕ ಜ್ಞಾನ, ಸಮ್ಯಕ ನಂಬಿಕೆ, ಸಮ್ಯಕ ಕಾರ್ಯ. ಗುರುನಾನಕರು ಸಹಿತ ಅದನ್ನೇ ಹೇಳಿದರು. ಎಲ್ಲವೂ ಒಳ್ಳೆಯದೇ ಆಗಿದ್ದಾಗ ಒಳ್ಳೆಯದೇ ಆಗುತ್ತದೆ ಎನ್ನುವಂತಹ ಮಾತನ್ನ ಗುರುನಾನಕರು ಅಂತ ನೋಡ್ತೀವ್ರಿ. ಸಿಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ, ಸಿಖರ ಹತ್ತನೇ ಗುರು ಗುರು ಗೋವಿಂದ ಸಿಂಗರು ಖಾಲ್ಸಾ ಎಂಬ ವೀರ ದೀಕ್ಷೆಯನ್ನ ಕೊಟ್ಟು ಸೈನ್ಯವನ್ನು ನಿರ್ಮಾಣ ಮಾಡಿದ್ರಿ. ಸಿಖರ ಐದು ಪ್ರಮುಖ ಲಕ್ಷಣಗಳು ಅಂತ ನೋಡಿದಾಗ, ಕೇಶ ಗಂಗಾಖರ್ ಕೃಪಾಣ ಕಚ್ಚ, ಕೇಶ ಅಂದ್ರ ಕೂದಲು, ಗಂಗ ಅಂದ್ರ ಬಾಚಣಿಕೆ, ಖರ್ ಅಂದ್ರ ಮುಕ್ಕಿನ ಕೈ ಕಡಗ, ಕೃಪಾಣ ಅಂದ್ರೆ ಖಡ್ಗ, ಕಚ್ಚ ಅಂದ್ರೆ ಇನ್ನರ್ ವಿಯರ್ಸ್ ಒಳ ಉಡುಪುಗಳು ಅಂತ ಹೇಳಿ ಕರಿತೀವಿ ಅಂತ. ಈ ಸಿಖರ ಹತ್ತನೇ ಗುರು ಗುರು ಗೋವಿಂದ ಸಿಂಗರ ಕೊಲೆ ಎಲ್ಲ ಆಯ್ತು ಅಂತ ಪಿಸಿ ಕೇಳಿದ್ದ. ನಾಂದೇಡದಲ್ಲಾಯಿತು, ಮಹಾರಾಷ್ಟ್ರದ ನಾಂದೇಡ ಎಂಬಲ್ಲಿ ಮುಸ್ಲಿಂ ಸೈನಿಕನಿಂದ ಕೊಲೆಯಾಯಿತು. ಯಾರದಪ್ಪ ಅಂತಂದ್ರೆ ಹತ್ತನೇ ಗುರು ಗುರು ಗೋವಿಂದ ಸಿಂಗರು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಗುರುನಾನಕರು ಕರ್ನಾಟಕದ ಬೀದರ್ ಅನ್ನುವಂತಹ ಪ್ರದೇಶಕ್ಕೆ ಭೇಟಿ ನೀಡಿದ್ರು ಅನ್ನುವಂತ ಕಾರಣಕ್ಕಲ್ಲಿ ಗುರುನಾನಕ್ ಝರ್ನಾ ಅಂತ ಹೇಳಿ ನಾವು ನೋಡ್ತೀವಿ ಅನ್ನೋದನ್ನ ನಾವು ನೋಡ್ತೀವಿ. ಇನ್ನ ನೆಕ್ಸ್ಟ್ ನಾವು ನೋಡುವಂತ ಸಂದರ್ಭದಲ್ಲಿ ಸರ ಯಾರು ಬರ್ತಾರೆ ಸರ್ ಅಂತ ಹೇಳಿದ್ರೆ ಮೀರಾಬಾಯಿ ಅಂತ ಹೇಳಿ ಬರ್ತಾಳ. ಇಲ್ಲಿ ಗುರುನಾನಕರ ಜೀವನದಲ್ಲಿ ಗುರುನಾನಕರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕು ಅಂತಂದ್ರೆ, ಒಮ್ಮೆ ಗುರುನಾನಕರು ಏನಪ್ಪಾ ಅಂದ್ರೆ ಪ್ರವಚನ ಮಾಡ್ತಿರ್ಬೇಕಾದ್ರೆ ಕೆಮ್ಮಿದ್ರಂತಾರೆ. ಕೆಮ್ಮಿದಂತಹ ಸಂದರ್ಭದೊಳಗ ಒಬ್ಬ 25 ವರ್ಷದ ನಿಮ್ಮ ಆಗಿರುವಂತಹ ಸುಂದರವಾದಂತಹ ಯುವಕ ಏನಪ್ಪಾ ಅಂದ್ರೆ ಗುರುಗಳಿಗೆ ನೀರು ತಗೊಂಡು ಬಂದು ಕೊಡ್ಲಿಕ್ಕಂತ ಕೊಡು ಮುಂದೆ ಗುರುನಾನಕರ ಕೈ ಅವನ ಕೈಗೆ ತಾಕಿದಾಗ ಗುರುನಾನಕರು ಕೇಳಿದ್ರಂತ, ಏನಪ್ಪಾ ಈ ಭೂಮಿಗೆ ಬಂದು ಎಷ್ಟು ವರ್ಷ ಆದ್ವು ಅಂತ ಕೇಳಿದಾಗ, 25 ವರ್ಷ ಆದ್ರೆ ಗುರುಗಳ ಅಂತ. 25 ವರ್ಷಗಳ ಕಾಲ ಈ ಭೂಮಿಯ ಮೇಲೆ ಬದುಕಿದ್ದು ಈ ಕೈಗಳಿಂದ ಒಂದೂ ಒಳ್ಳೆಯ ಕಾರ್ಯವನ್ನು ಮಾಡಿಲ್ಲ ಏನಪ್ಪಾ ಅಂತ ಕೇಳಿದ್ರಂತ್ರೆ, ಅವಾಗ ಅವ ಹೇಳಿದಂತ, ಅಗರ್ಭ ಶ್ರೀಮಂತ ಕುಟುಂಬದ ವ್ಯಕ್ತಿ, ಕೈ ಒಂದು ಕಾಲಿ ಒಂದು ಆಳವನ್ನ ಮನೆಯಾಗ, ನಾ ಸುಮ್ಮನೆ ನೀ ಕೆಮ್ಮಿ ಅಂತ ನೀರು ತಂದೀನಿ, ಮತ್ತೊಬ್ಬರು ಕೆಮ್ಮಿದ್ರೆ ಅದನ್ನೂ ತರ್ತಿದ್ದಿಲ್ಲ ಅಂತ ಹೇಳಿದಾಗ, ಅವಾಗ ಗುರುನಾನಕ ಹೇಳಿದಂತ, ಭಗವಂತ ಕೊಟ್ಟಿರುವಂತ ಈ ಸುಂದರವಾದಂತ ಅವಯವಗಳನ್ನ ಒಂದು ಒಳ್ಳೆ ಕಾರ್ಯಕ್ಕೆ ಬಳಸದೇ ಇರುವಂತಹ ಇಂಥ ಪಾಪಿ ಕೈಯಿಂದ ನಾ ನೀರು ಕುಡಿಯುವುದಿಲ್ಲಪ್ಪ, ವಾಪಸ್ ವೈ ಅಂತ ಹೇಳಿದಂತ ವಿದ್ಯಾರ್ಥಿಗಳೇ, ಭಗವಂತ ಎಲ್ಲ ಅವಯವಗಳನ್ನ ಸರಿಯಾಗಿ ಕೊಟ್ಟಾಗ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗಿದ್ದು ನಮ್ಮ ಧರ್ಮ ಅನ್ನುವಂಥದ್ದನ್ನ ನಾವು ತಿಳ್ಕೋಬಹುದು ಅಂತ. ಇನ್ನು ಮೀರಾಬಾಯಿ 1534-1617 ಸರ್, ಇವಳು ಜೋಧಪುರದ ರಾಜಮನೆತನದವಳಾಗಿದ್ದಳು. ಮೇವಾರದ ಅರಸ ಭೋಜರಾಜನಿಗೆ ಕೊಟ್ಟು ವಿವಾಹವನ್ನ ಮಾಡಿದ್ದರು. ಅಲ್ಪಾವಧಿಯಲ್ಲಿಯೇ ವಿಧವೆಯಾದಳು. ನಮ್ಮ ಕನ್ನಡ ನಾಡಿನಲ್ಲಿ ಶರಣಸತಿ ಲಿಂಗಪತಿ ಎನ್ನುವಂತೆ ವಿರಾಗಿಣಿಯಾದವಳು ಅಕ್ಕ ಮಹಾದೇವಿ. ಅವಳು ಹಾಗೆ ಇವಳು ಶ್ರೀಕೃಷ್ಣನೇ ತನ್ನ ಪತಿ ಎಂದು ತಿಳಿದು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದಳು. ಇವಳ ಗುರು ರಾಯಿದಾಸ ಮನ್ನಿಕೆಯೇ ಪೇಪರ್ದ ಕೇಳಿದಂತಹ ಪ್ರಶ್ನೆ, ಈ ಕೆಳಗಿನ ಯಾರ ಗುರುಗಳು ಚಮ್ಮಾರ ವೃತ್ತಿಯನ್ನ ಮಾಡ್ತಿದ್ರು ಅಂತ. ರಾಯಿದಾಸರು ಅಂತ ನೋಡಿದಾಗ ಪಾದರಕ್ಷೆಗಳನ್ನ ಚಪ್ಪಲಿ ಬಲಿತಿದ್ರು ಅಂತ ನೋಡ್ತೀವಿ. ಅದಕ್ಕೆ ಹೇಳ್ತಾರೆ ಹಿರಿಯರು, ಗುರು ಮೂಲ ಜಲ ಮೂಲ ಯಾವತ್ತಿಗೂ ನೋಡಬಾರದು, ಜ್ಞಾನ ಅಷ್ಟೇ ನಮಗೆ ಬೇಕಾಗಿರುವಂತಹ ವಿಷಯ ಅನ್ನುವಂಥದನ್ನ ನೋಡ್ತೀವಿ. ಇವಳ ಭಜನೆಯ ಅಂಕಿತ ಗಿರಿಧರ ಗೋಪಾಲ ಅನ್ನುವಂತಹ ರೀತಿ ಒಳಗೆ ನಾವು ನೋಡ್ತೀವಿ ಅಂತ. ಸರ್, ಗಿರಿಧರ ಗೋಪಾಲ ಅನ್ನುವಂಥದ್ದು ಇವಳ ಭಜನೆಯ ಅಂಕಿತವಾಗಿತ್ತು ಅನ್ನುವಂಥದನ್ನ ನಾವು ನೋಡ್ತೀವಿ ಅಂತ. ಈಗ ಇವತ್ತಿನ ನಮ್ಮ ಯುವ ಜನತೆಯನ್ನು ನಾವು ನೋಡಿದಾಗ ಎಷ್ಟೋ ಜನ ವಾದ ಮಾಡ್ತಿರ್ತೀವಿ, ದೇವರ ದಾನ ಅಂತ ಒಬ್ಬರು ಹೇಳ್ತಿರ್ತೀರಿ, ದೇವರು ಇಲ್ಲ ಅಂತ ಹೇಳ್ತಿರ್ತಾರೆ, ಇನ್ನೊಬ್ಬರಿಗೆ ಜೀಸರ ಇಷ್ಟೆಲ್ಲ ಹೇಳಕತ್ತಿಲ್ಲಪ್ಪ, ದೇವರು ನೀ ಕಣ್ಣೀರು ನೋಡು ತೋರಿಸು ಅನ್ನುವಂಥ ಮಟ್ಟಿಗೆ ನಾವು ಮಾತನಾಡ್ತಿರ್ತೀವಿ. ಆದ್ರೆ ಭಗವಂತ ಕರೆದ್ರೆ ಬರ್ತಾನೇನ್ರಿ ಸರ, ತಿನಿಸಿದ್ರೆ ತಿತ್ತಾನೇನ್ರಿ ಸರ್ ಅನ್ನಂತವ್ರಿಗೆ ಒಂದು ಭಜನೆಯ ಮೂಲಕ ಹೇಳ್ತಾರೆ ಸರ. ಲೋಕಕ್ಕೆ ಹೆದೇ ಹೇ ಭಗವಾನ ಆತೆ ನಹಿ, ಲೋಕಕ್ಕೆ ಹೆದೇ ಹೇ ಭಗವಾನ ಆತೆ ನಹಿ. ಜನ ದೇವ್ರ ಕರೆದ್ರೆ ಬರ್ತಾನೇನು ಅಂತ ಕೇಳೋರಿಗೆ ಹೇಳ್ತಾರಂತ, ದ್ರೌಪದಿ ಕಿತರ ಹಂ ಪುಕಾರ್ತೆ ನಹಿ ಅಂತ. ದ್ರೌಪದಿ ಸಭೆಗೊಳಗೆ ಮಾನ ಹೋಗುವಾಗ ಶ್ರೀಕೃಷ್ಣ ಪರಮಾತ್ಮನನ್ನ ಕರೆದಂತಹ ಮನಸ್ಸು ನಿಂದೈತೆ ನೋಡ್ಕೋ ಅನ್ನುವಂತ ರೀತಿ ಒಳಗೆ ಹೇಳ್ತಾರೆ. ಲೋಕ ಕಹತೆ ಹೇ ಭಗವಾನ್ ಖಾತೆ ನಹಿ ಅಂತಂದಾಗ
ಶಬರಿ ಕಿ ತರಹ ಹಮ್ ಖಿಲ್ಲಾತೆ ನಹಿ ಅಂತ ರಾಮ ವರದಾನ ವರದಾನ ಅಂತ 14 ವರ್ಷ ಕಾಲ ಕುಳಿತು ರಾಮನಿಗಾಗಿ ಹಣ್ಣನ್ನು ತಿನ್ನಿಸಿದಂತವಳು ಶಬರಿಯಾಗಿದ್ದು ಇವತ್ತು ನಮ್ಮ ಮನೆಯಾಗ ದೇವರ ನೈವೇದ್ಯ ಹಿಡಿತೀವೋ ಅಂತ 5 ನಿಮಿಷ ತಡಿ ಅಂದ್ರೆ ತಡೆಯುವ ಕೆಪಾಸಿಟಿ ನಮಗಿರಲಾರದಾಗ ಭಗವಂತ ತಿನ್ನೋದು ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಇದೆಯೇನು ಅನ್ನುವಂತ ರೀತಿ ಒಳಗೆ ನಾವು ನೋಡ್ತೀವಿ ಅಂತ ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಾರೆ ತೈಲವಿಲ್ಲದ ದೀವಿಗೆಯು ಹೇಗೆ ಉರಿಯಲಾರದೋ ದೇವರಿಲ್ಲದ ಮಾನವ ಜೀವಿಸಲಾರ ಅನ್ನುವಂತ ಮಾತನ್ನ ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಇಷ್ಟು ನಮಗೆ ಭಕ್ತಿ ಪಂಥದಲ್ಲಿ ಬರ್ತದೆ ಇದು ನಮ್ಮ ಮಹಾರಾಷ್ಟ್ರದ ಭಾಗಕ್ಕೆ ಬಂದಿದೆ ಅಂತಂದ್ರೆ ಒಬ್ಬರ ಸಂತರು ಎರಡು ಸಂತರ ಹೆಸರು ಅವ್ರ ಬಗ್ಗೆ ಹೇಳಾಕ್ರೆ ಯುಗ ಯುಗಗಳೇ ಸಾಲುವುದಿಲ್ಲ ಅಂತ ನೋಡ್ತೀವಿ ಪರೀಕ್ಷಾ ದೃಷ್ಟಿಕೋನದಿಂದ 4 ಮಂದಿ ಸಂತರದ ಹೆಸರು ನಮಗೆ ಬೇಕಾದವರು ಯಾರಪ್ಪ ಅಂತ ನೋಡಿದಾಗ ಜ್ಞಾನ ದೇವರು ಅಂತ ನಾವು ನೋಡ್ತೀವಿ ಇವರಿಗೆ ಜ್ಞಾನೇಶ್ವರರು ಅಂತ ಕರೀತಾರೆ ಮಹಾರಾಷ್ಟ್ರದ ಆಪೇಗಾಂ ಎಂಬಲ್ಲಿ ಜನಿಸಿದರು ಅತಿ ಸಣ್ಣ ವಯಸ್ಸಿನ ಮಹಾನ್ ಜ್ಞಾನಿಗಳಾದವರು ಜ್ಞಾನೇಶ್ವರರು ಇವರು ಮರಾಠಿಯಲ್ಲಿ ಭಕ್ತಿ ರಸಪೂರ್ಣವಾದಂತಹ ಜ್ಞಾನೇಶ್ವರಿ ಎಂಬ ಗ್ರಂಥವನ್ನು ಬರೆದವರು ಜ್ಞಾನದೇವರು ಅಂತ ಹೇಳಿ ನಾವು ನೋಡ್ತೀವಿ ಇಲ್ಲಿ ಎರಡನೇದವರು ಯಾರಪ್ಪ ಅಂತ ಕೇಳಿದಾಗ ತುಕಾರಾಮರು ಅಂತ ಹೇಳಿ ನಾವು ನೋಡ್ತೀವಿ ಇವರು ನೋಡ್ರಿ ತುಕಾರಾಮ್ ಮಹಾರಾಜರು ಅಂತ ನಾವು ನೋಡಿದಾಗ ಇವರು ಜೀವಂತವಿರುವವರೆಗೂ ಹುಚ್ಚು ಮಗ ತುಕಾರಾಮ್ ಅಂತಾನೆ ಕರಿತಾ ಇದ್ರು ಸರ್ ಯಾವುದರಲ್ಲಿ ಹುಚ್ಚರು ಭಕ್ತಿಯಲ್ಲಿ ಹುಚ್ಚರು ಭಗವಂತನ ನಾಮಸ್ಮರಣೆಯೇ ಇವರ ಆಸ್ತಿಯಾಗಿತ್ತು ಅನ್ನುವಂಥದನ್ನ ನಾವು ನೋಡ್ತೀವಿ ಅಂತ ಇವರು ಭಾರ ಅಭಂಗಗಳನ್ನ ರಚಿಸಿದರು ಬಾರ ಅಭಂಗಗಳನ್ನ ರಚಿಸಿದರು ಅಂತ ಹೇಳ್ತೀವಿ ಸರ್ ಅವ್ರು ಎಷ್ಟು ಚಂದ ತಿಳಿಸಿ ಹೇಳ್ತಾರೆ ಸರ್ ಮನಸ್ಸಿಗೆ ಅಂತಂದ್ರೆ ಮರಾಠಿಯಲ್ಲಿ ಹೇಳ್ತಾರೆ ಬಾರ ಅಭಂಗಗಳು ಅಂತ ಹೇಳಿ ಜನ್ಮತೆ ಚಮೂಳ ಪಾಯಿಲೇಶ ಧೂನ ಪಾಪ ಪುಣ್ಯ ಕರುಣಿ ನರ ಜನ್ಮ ಯೋನಿ ಅಂತ ಹೇಳ್ತಾರೆ ಅವರು ಕೋಟಿ 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 ಪುಣ್ಯದ ಫಲದಿಂದಾಗಿ ಮಾನವ ಜನ್ಮ ನಿನ್ನದಾಗಿದೆ ಮೂರ್ಖ ಮಾನವ ಇದನ್ನು ವ್ಯಥಾಹಾಳು ಮಾಡಿಕೊಳ್ಳಬೇಡ ಸಾಧನೆಯಲ್ಲಿ ತೊಡಗು ಅಂತ ಹೇಳ್ತಾರೆ ನಸುಕಿನ 4 ಗಂಟೆಯಲ್ಲಿ 7 ನಿನ್ನ ದಿನನಿತ್ಯದ ಕಾರ್ಯದಲ್ಲಿಯೇ ಭಗವಂತನನ್ನ ಕಾಣು ಅಂತ ಹೇಳ್ತಾರೆ ಸರ್ ಭಗವಂತನನ್ನ ಕಾಣಬೇಕು ಅಂದ್ರೆ ಒಂದು ಮೂಲೆಯಲ್ಲಿ ಜಪ ತಪ ಮಾಡಿದ್ರೆ ಅಲ್ಲ ನಮ್ಮ ಕರ್ತವ್ಯ ನಮ್ಮ ಕಾಯಕ ನಮ್ಮ ಕೆಲಸದಲ್ಲಿಯೇ ಭಗವಂತನನ್ನ ಕಾಣುವುದೇ ಅದೇ ಏನಪ್ಪ ಅಂತಂದ್ರೆ ಭಕ್ತಿ ಎನ್ನುವಂತಹ ಮಾತನ್ನ ಎಲ್ಲ ಮಹಾನ್ ಸಂತರು ಹೇಳಿರು ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಕಾಯಕವೇ ಕೈಲಾಸ ಕರ್ತವ್ಯದಲ್ಲಿ ನಿರತವಾದರೆ ಲಿಂಗ ಬಂದರೆ ಮರೆಯಬೇಕು ಜಂಗಮ ಬಂದರೆ ಮರೆಯಬೇಕು ಅಂತ ಹೇಳ್ತಾರೆ ಸರ್ ನಿಮ್ಮ ಕರ್ತವ್ಯ ಸ್ಪರ್ಧಾತ್ಮಕ ಪರೀಕ್ಷೆಯ ಅಭ್ಯರ್ಥಿಯಾದಂತಹ ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ನೀವು ನಿರ್ವಹಿಸುತ್ತಾ ಹೋಗಿದ್ದೇ ಆದರೆ ಫಲದ ಅಪೇಕ್ಷೆ ನೀ ಮಾಡಬೇಡ ಫಲ ನಿನ್ನದೇ ಆಗಿರುತ್ತದೆ ಎನ್ನುವಂತಹ ಮಾತನ್ನ ಶರಣರು ಸಂತರು ಯಾವಾಗಲೂ ಹೇಳಿರುವಂತಹ ಮಾತುಗಳು ಅಂತ ಹೇಳಿ ನಾವು ನೋಡ್ತೀವಿ ಇನ್ನ ಏಕನಾಥರು ಅಂತ ಹೇಳಿ ಬರ್ತಾರೆ ಸರ್ ಇವರಂತೂ ನಿಮ್ಗೆ ಹೇಳ್ತೀನಿ ಸರ ಜೀವನದೊಳಗೆ ಇವ್ರದ್ದು ಒಂದು ತತ್ವರೇ ನಾವು ಅನುಸರಿಸಬೇಕ್ರಿ ಭಕ್ತಿ ಪಂಥದಲ್ಲಿ ಮಹಾನ್ ಉನ್ನತ ಸ್ಥಾನದಲ್ಲಿರುವಂತವರೇ ಏಕನಾಥ ಮಹಾರಾಜರು ಅಂತ ಹೇಳಿ ನಾವು ನೋಡ್ತೀವಿ ಇವರು ಹೇಳಬೇಕು ಅಂತಂದ್ರೆ ನಿಮಗೆ ಮಹಾರಾಷ್ಟ್ರದ ಪೈಠಾಣ ಎಂಬಲ್ಲಿ ಜನಿಸಿದವರಾಗಿದ್ದರು ದೇವಗಡದ ಜನಾರ್ದನ ಸ್ವಾಮಿಗಳು ಇವರ ಗುರುಗಳಾಗಿದ್ದರು ಸರ್ ಸಾಕ್ಷಾತ್ ಶ್ರೀಹರಿಯೇ ಶ್ರೀರಂಗನ ರೂಪದಲ್ಲಿ ಇವರ ಮನೆಯಲ್ಲಿ ಕೆಲಸ ಮಾಡಿದ್ದರು ಅನ್ನುವಂತಹ ರೀತಿಯೊಳಗೆ ಇತಿಹಾಸವನ್ನ ನಾವು ನೋಡ್ತೀವಿ ಅಂತ ನಾ ಹೇಳುತ್ತಿರುವಂತದ್ದೆಲ್ಲವೂ ಏನಪ್ಪ ಅಂತಂದ್ರೆ ಇದೇ 200-300 ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆಗಳಿವೆಲ್ಲ ಏಕನಾಥ ಮಹಾರಾಜರು ಎಷ್ಟು ಸಹನೆಯ ಸಾಕಾರ ಮೂರ್ತಿಗಳಾಗಿದ್ದರು ಅಂದ್ರೆ ಪ್ರತಿನಿತ್ಯ ನದಿ ಸ್ನಾನವನ್ನ ಮಾಡಿ ಪೂಜೆ ಮಾಡುವುದು ಇವರ ಸಂಸ್ಕಾರ ಅವರವರ ಪದ್ಧತಿ ಅವರವರ ಆಚಾರಗಳಿದ್ದು ಸರ ಇದ್ದಂತಹ ಸಂದರ್ಭದಲ್ಲಿ ಒಮ್ಮೆ ಏಕನಾಥ ಮಹಾರಾಜರು ನದಿ ದಂಡೆಯಲ್ಲಿ ಸ್ನಾನ ಮಾಡಲಕ್ಕೆ ಹೋದಂತಹ ಸಂದರ್ಭದಲ್ಲಿ ಊರಾಗ ಉಡಾ ಹುಡುಗರಂತೂ ಇದ್ದೇ ಇರ್ತಾವ್ರೆ ನಿಮ್ಗೆ ಗೊತ್ತೇ ಇರ್ತದ ಅವರು ನದಿ ಸ್ನಾನ ಮಾಡಿ ಬರ್ತಿರ್ಬೇಕಾದ್ರೆ ಬಾಯಾಗ ನೀರು ಹಾಕಿ ಪಿಚ್ ಅಂತ ಅವ್ರ ಮೇಲೆ ಉಗುಳಿದಾರೆ ಸರ್ ಏಕನಾಥ ಮಹಾರಾಜರ ಮೇಲೆ ನಾವು ನೀವು ಆಗಿದ್ರೆ ಏನಾಗದಿತ್ತ ಪರಿಸ್ಥಿತಿ ಅಂತಂದ್ರೆ ಉಗುಳಿದವನು ಮರಡರ್ ಹಾಕಿತ್ತು ಅದಕ್ಕಿಂತ ಹೆಚ್ಚಿಗೆ ಏನೂ ಹಾಕಿದ್ದಿಲ್ಲ ಆದ್ರೆ ಏಕನಾಥ ಮಹಾರಾಜರು ಏನು ಮಾಡಿದ್ರಂದ್ರೆ ಅವನ ಕಡೆ ನೋಡಿದ್ರಿ ಸರ್ ನೋಡಿ ಸ್ಮೈಲ್ ಕೊಟ್ಟು ಮತ್ತೆ ನದಿ ಜಳಕಕ್ಕೆ ಹೋದ್ರಿ ಸರ್ ಮತ್ತೆ ಜಳಕ ಮಾಡಿ ಬಂದ್ರಿ ಸರ್ ಮತ್ತಿಮ ಬಾಯಾಗ ನೀರು ಹಾಕಿ ಉಗುಳಿದಾರೆ ಸರ್ ಮತ್ತೆ ಜಳಕಕ್ಕೆ ಹೋದ್ರಿ ಸರ್ ಬೆಳಿಗ್ಗೆ 6 ಗಂಟೆಗೆ ನಡೆದಿದೆ ಸಾಯಂಕಾಲ 6 ಗಂಟೆ ಆದ ಸರ್ ಇದೇ ನಡೀತೀರಿ ಸರ್ ಅವ್ರು ಸ್ನಾನ ಮಾಡಿ ಬರೋಮ್ಮ ಇವ ಉಗುಳಮ್ಮ ಲಾಸ್ಟಿಗೆ ಉಗುಳೋನಿಗೆ ತಾಪಾಗಿ ಏಕನಾಥ ಮಹಾರಾಜರ ಕೈ ಹಿಡಿದು ಕೇಳಿದಾರೆ ಸರ್ ನಿನಗೆ ಸಿಟ್ಟರೆ ಬರ್ತಿಲ್ಲೋ ಮಹಾರಾಯಣ ಇಷ್ಟು ಉಗುಳಾಗತ್ತೀನಿ ಅಂತಂದಾಗ ಏಕನಾಥ ಮಹಾರಾಜರು ಹೇಳಿದರು ವಿದ್ಯಾರ್ಥಿಗಳೇ ನಾನು ಪ್ರತಿನಿತ್ಯ ಗಂಗಾ ಸ್ನಾನವನ್ನು 1 ಸತೆ ಮಾಡ್ತಿದ್ದೆಪ್ಪ ಇವತ್ತು ನಿನ್ನ ಪುಣ್ಯದ ಫಲದಿಂದಾಗಿ ನಾನು 108 ಸತೆ ಸ್ನಾನ ಮಾಡಿದ್ದೀನಿ ದೇವರು ನಿನಗೆ ಒಳ್ಳೇದು ಮಾಡಲಿ ಎನ್ನುವಂಥ ಮಾತನ್ನು ಹೇಳಿದರು ಅಂತ ವಿದ್ಯಾರ್ಥಿಗಳೇ ವಿಚಾರ ಮಾಡ್ರಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದಂಥ ನಾವು ಸಹನೆಯನ್ನು ಕಳೆದುಕೊಂಡ್ರೆ ಜೀವನದೊಳಗೆ ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲ ಸಹನೆ ಅನ್ನುವಂಥದ್ದು ಯಾವಾಗಲೂ ಹೇಳ್ತಾ ಇದ್ದೀನಿ ಸ್ಪರ್ಧಾತ್ಮಕ ಪರೀಕ್ಷೆ ಇಳಿದ ಮೇಲೆ ಸಹನೆ ತ್ಯಾಗ ಎರಡು ಏನಪ್ಪ ನಾವು ಫಾಲೋ ಮಾಡಿದ್ದೇ ಆಗಿದ್ರೆ ಬಹಳ ಉನ್ನತವಾದದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನೋಡ್ತೀವಿ ಅದಕ್ಕೆ ಹಿರಿಯರು ಹೇಳ್ತಾರೆ ತಾಪ ಸಹನವೇ ತಪಶ್ಚರ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ ನೀವೇನು ತಪಸ್ಸು ಮಾಡ್ಬೇಕಂದ್ರೆ ಏನು ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೋಬೇಕು ಸಹನಾಶೀಲತೆಯನ್ನ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದನ್ನ ನೋಡ್ತೀವಿ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ
ಸಹನೆ ಎಂಬುದು ಒಂದು ದೌರ್ಬಲ್ಯವಲ್ಲ, ಅದು ಒಂದು ಶಕ್ತಿ ಎನ್ನುವಂತಹ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ. ಇನ್ನು ನೆಕ್ಸ್ಟ್ ನಾವು ನೋಡಿದಾಗ ರಾಮದಾಸರೇ, ನಿಮಗಂತೂ ಗೊತ್ತಿರಲ್ಲ, ಇವರು ಶಿವಾಜಿಯ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಇವರು ಹೇಳ್ತಾರೆ, ಸಂಸಾರದಲ್ಲಿ ಜಯಶೀಲನಾದವನಿಗೆ ಮಾತ್ರ ಪಾರಮಾರ್ಥಿಕ ಸುಖ ಸಾಧ್ಯ ಅನ್ನುವಂತಹ ಮಾತನ್ನ ಹೇಳ್ತಾರೆ ಸರ್. ಅಂದ್ರೆ ಅರ್ಥ, ಸಂಸಾರ ಅಂತ ಕಟ್ಕೊಂಡಲ್ಲ, ಮದುವೆ ಅಂತಾದ್ಮೇಲೆ, ಮಕ್ಕಳು ಅಂತಾದ್ಮೇಲೆ, ತಂದ ಹಾಕಲಾಕ ಆಗಲಾರ್ದಕ್ಕೆ ನೀ ಏನಾದ್ರೂ ಸನ್ಯಾಸಿ ಆದ್ರೆ ಅದರಿಂದ ಪಾಪಿ ಜನ್ಮ ಅಂತಾರೆ. ಇದೂ ಸಹಿತ ಒಂದು ಭಗವಂತನ ಕಾರ್ಯ ಅಂತಲೇ ನೀನು ಶ್ರದ್ಧೆಯಿಂದ ಸಂಸಾರದ ಜೀವನವನ್ನು ಸಾಗಿಸಿದ್ರೆ ಭಗವಂತ ತಾನಾಗಿಯೇ ಒಲಿಯುತ್ತಾನೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಇವರ ಪ್ರಸಿದ್ಧ ಕೃತಿ ದಾಸಬೋಧ ಅನ್ನುವಂಥದನ್ನ ನೋಡ್ತೀವಿ. ಈ ದಾಸಬೋಧ ಮರಾಠಿ ಒಳಗೆ ರಾಮದಾಸರು ಬರೆದ್ರೆ ಅದನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರಪ್ಪ ಅಂತಂದ್ರೆ ನಮ್ಮ ಬಿಜಾಪುರದ ಕನ್ನೂರದಲ್ಲಿರುವಂತಹ ಶಾಂತಿ ಕುಟೀರದ ಗಣಪತರಾವ್ ಮಹಾರಾಜರು ಅನ್ನುವಂಥವರು ಫೇಮಸ್ ಸಂತರಿಸರ. ಅವರು ಅದನ್ನೇನಪ್ಪ ಅಂದ್ರೆ ಕನ್ನಡಕ್ಕೆ ಅನುವಾದಿಸಿದವರು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಇನ್ನ ನೆಕ್ಸ್ಟ್ ನಾವು ನೋಡಿದಂತಹ ಸಂದರ್ಭದೊಳಗೆ ರಾಮ ಇನ್ನ ತುಳಸಿದಾಸರು ಅಂತ ಹೇಳಿ ಬರ್ತಾರೆ ವಿದ್ಯಾರ್ಥಿಗಳೇ. ನಿಮಗೆ ಹೇಳಬೇಕಂದ್ರೆ ಇವರ ಜೀವನವು ಬಹಳ ಅದ್ಭುತವಾಗಿರುವಂತದ್ದು. ತುಳಸಿ ಇವರ ಪತ್ನಿ ಹೆಸರು ಅಂತ ಹೇಳಿ ನಾವು ನೋಡ್ತೀವಿ. ತುಳಸಿದಾಸರು ಏನಪ್ಪ ಅಂದ್ರೆ ವಯಸ್ಸಿಗೆ ಬಂದಾಗ ಅವರ ತಾಯಿ ಮಗನ ಮದುವೆಯನ್ನ ಮಾಡ್ತಾರೆ. ಹೆಂಡತಿಯ ಮೇಲೆ ಎಲ್ಲಿಲ್ಲದ ಮೋಹ, ಒಟ್ಟ ಏನಪ್ಪ ಅಂತಂದ್ರೆ ಹೆಂಡತಿಯ ಮೇಲೆ ವಿಪರೀತ ಮೋಹವನ್ನು ಹೊಂದಿದಂತ ಇವರು ಒಂದ್ ದಿವಸ ಹೆಂಡತಿ ಅವರ ತವರ ಮನೆಗೆ ಹೋಗಿದ್ರು. ಇವರು ಬರಕ್ ಹೋಗಿದ್ರು ಯಾರು, ತುಳಸಿದಾಸರು. ಹೋದಂತಹ ಸಂದರ್ಭದಲ್ಲೇ ಪಕ್ಕದ ಮನೆಯವರು ಚಾವಿ ಕೊಟ್ಟಿಲ್ಲ, ನಿಮ್ಮ ಮನೆಯವರು ತುಳಸಿಯವರು ತಮ್ಮ ತವರ ಮನೆಗೆ ಹೋಗ್ಯಾರೆ ಅಂತಂದಾಗ ತುಳಸಿದಾಸರು ನಿಮಗೆ ಹೇಳ್ತಿದ್ರಿ ಸರ್, ಯಮುನಾ ನದಿ ಉಕ್ಕಿ ಹರಿಲಾಕತ್ತಿತ್ರಿ, ಗಿಡ ಮರಗಳೇ ಬುಡ ಮೇಲಾಗಿ ನದಿಯೊಳಗೆ ಹರಿಲಾಕತ್ತಾವ, ಜಲಪ್ರಳಯ ನಡೆದ ಹಂತದರೊಳಗೆ ಹೆಂಡತಿಯನ್ನು ನೋಡುವ ತವಕದಲ್ಲಿ ಯಮುನಾ ನದಿಯನ್ನು ಅಡ್ಡವಾಗಿ ಈಜಿದರು. ಹಾವನ್ನೇ ಹಗ್ಗ ಅಂತ ತಿಳಿದು ಹೆಂಡತಿಯ ಮಾಡಿಯನ್ನು ಹತ್ತಿ ಬಾಗಿಲನ್ನು ಬಾರಿಸಿದರು. ಮೈಯೆಲ್ಲಾ ನೆತ್ತರು, ರಕ್ತ ಸುರಿತಾ ಇತ್ತು. ಬಾಗಿಲನ್ನು ತೆಗೆದ ಅವರ ಪತ್ನಿ ತುಳಸಿ ಅವರ ಅವಸ್ಥೆಯನ್ನು ಕಂಡು ಒಂದೇ ಒಂದು ಮಾತು ಹೇಳಿದ್ದು, ನನ್ನಲ್ಲಿರುವ ಈ ಅಪಾರವಾದ ಮೋಹವನ್ನು ಭಗವಂತನಲ್ಲಿ ಇಟ್ಟಿದ್ದೇ ಆಗಿದ್ರೆ ನಿನ್ನ ಜನ್ಮವೇ ಸಾರ್ಥಕವಾಗುತ್ತಿತ್ತು ಅನ್ನುವಂಥ ಒಂದೇ ಒಂದು ಮಾತಿನಿಂದ ತುಳಸಿದಾಸರು ಪುನಃ ಹೆಂಡತಿ ಹತ್ರ ಹೋಗದೆ ಯಮುನಾ ನದಿಯನ್ನು ಅಡ್ಡವಾಗಿ ಈಜಿ ಬಂದು 25ಕ್ಕೂ ಹೆಚ್ಚು ಮಹಾನ್ ಗ್ರಂಥಗಳನ್ನು ಬರೆದು ಇವರ ಪ್ರಸಿದ್ಧ ಕೃತಿ ಯಾವುದಂದ್ರೆ ರಾಮಚರಿತ ಮಾನಸ ಎಂಬ ಕೃತಿಯನ್ನ ಬರೆದ್ರಿ. ಇದನ್ನ ತುಳಸಿ ರಾಮಾಯಣ ಅಂತಾನೂ ಕರೀತಾರೆ. ಇದನ್ನ ದಶಕೋಟಿ ಜನರ ಏಕಮೇವ ಬೈಬಲ್ ಅಂತ ಹೇಳಿ ಕರೀತಾರೆ ಸರ್. ಪ್ರತಿನಿತ್ಯ 10 ಕೋಟಿ ಜನ ಓದುವಂತಹ ಏಕೈಕ ಗ್ರಂಥ ಯಾವುದರ ಇದ್ರೆ ಈ ಜಗತ್ತಿನಾಗ ಅದು ತುಳಸಿ ರಾಮಾಯಣ ಅಂತ ಹೇಳಿ ನಾವು ನೋಡ್ತೀವಿ. ನಿಮಗೂ ಗೊತ್ತದೇನಿಲ್ಲ ಗೊತ್ತಿಲ್ಲ ವಿದ್ಯಾರ್ಥಿಗಳೇ, ಹನುಮಾನ್ ಚಾಲೀಸ ಅಂತ ಓದ್ತಿರಿ ಕೆಲವರು, ಅದು ತುಳಸಿದಾಸರು ಬರೆದಿರುವಂತಹ ತುಳಸಿ ರಾಮಾಯಣದ ಒಂದು ಭಾಗ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ. ಇನ್ನು ಕೊನೆಯದಾಗಿ ನಾವು ನೋಡಿದಾಗ ಸೂರದಾಸರು ಅಂತ ಹೇಳಿ ಬರ್ತಾರೆ. ಇವರು ಅಂಧರಾಗಿದ್ದರು, ತುಳಸಿದಾಸರ ಸಮಕಾಲೀನರೇ ಆಗಿದ್ದರು, ಬಟ್ ಕಣ್ಣು ಕಾಣ್ತಿದ್ದಿಲ್ಲ. ಕೃಷ್ಣ ಭಕ್ತಿಯನ್ನು ಸಾರುವಂತಹ ಸೂರ್ ಸಾಗರ್ ಅನ್ನುವಂತಹ ಗ್ರಂಥವನ್ನು ಬರೆದವರು ಸೂರದಾಸರು. ಇನ್ನು ಗುಜರಾತ್ನಲ್ಲಿ ನರಸಿಂಹ ಮೆಹ್ತಾ ಅಂತ ಬರ್ತಾರೆ, ರಾಸ್ ಮಂಡಲ್ ಅನ್ನುವಂತಹ ಗ್ರಂಥವನ್ನು ಬರೆದವರು. ನಿಮಗೆ ಭಕ್ತಿ ಪಂಥದ ಬಗ್ಗೆ ನಾನು ಹೇಳ್ತಾ ಹೋದ್ರೆ ನಮ್ಮ ಕನ್ನಡ ನಾಡಿನಲ್ಲಿ 776 ಶರಣರೆಲ್ಲರೂ ಪ್ರತಿಪಾದಿಸಿದ್ದು ಭಕ್ತಿ ಪಂಥವೇ. ಇನ್ನು ದಾಸ ಸಾಹಿತ್ಯಕ್ಕೆ ಬಂದ್ವಿ ಅಂತಂದ್ರೆ ವಿಜಯದಾಸರು, ಗೋಪಾಲದಾಸರು, ಹರಿದಾಸರು, ಪುರಂದರದಾಸರು, ಕನಕದಾಸರು, ವಿಠಲದಾಸರು, ಮಹಿಪತಿದಾಸರು, ದಾಸ ಸಾಹಿತ್ಯವೆಲ್ಲವೂ ಹೇಳಿದ್ದು ಭಕ್ತಿ ಮಾರ್ಗವನ್ನೇ ಹೇಳಿದರು ಅನ್ನುವಂತಹ ರೀತಿಯೊಳಗೆ ನಾವು ನೋಡ್ತೀವಿ ಅಂತ. ಇನ್ನು ಕೊನೆಯದಾಗಿ ವಿದ್ಯಾರ್ಥಿಗಳೇ, ಸೂಫಿ ಪಂಥದ ಚಳುವಳಿ ಅಂತ ಹೇಳಿ ನಾವು ನೋಡ್ತೀವಿ. ಸೂಫ್ ಎಂದರೆ ಅರೇಬಿಕ್ ಭಾಷೆಯಲ್ಲಿ ಸಾದಾ ಉಣ್ಣೆ, ಸಾದಾ ಉಣ್ಣೆಯನ್ನು ತೊಡುವ, ಸಾದಾ ಉಣ್ಣೆಯ ಅಂಗಿಯನ್ನು ತೊಡುವ, ಪರಿಶುದ್ಧ ಜೀವನವನ್ನು ಸಾಗಿಸುವ ಮುಸ್ಲಿಂ ಅನುಭಾವಿಗಳಿಗೆ ಸೂಫಿ ಸಂತರೆಂದು ಕರೆಯುತ್ತಾರೆ. ದೇವನೊಬ್ಬ, ನಾಮ ಹಲವು, ಧರ್ಮ ಭೇದ ಸಲ್ಲದು, ಹಿಂದೂ ಮುಸ್ಲಿಂ ಒಂದೇ ಎಂದು ಭಾವೈಕ್ಯತೆಯ ಪ್ರತೀಕವನ್ನು ಪ್ರತಿಬಿಂಬಿಸಿದವರೇ ಸೂಫಿ ಸಂತರು ಅಂತ ಹೇಳಿ ನಾವು ನೋಡ್ತೀವಿ ಸರ್. ಇಂತಹ ಫೇಮಸ್ ಸೂಫಿ ಸಂತರು ಅಂತ ನಾವು ನೋಡಿದಾಗ ದೆಹಲಿಯಲ್ಲಿ ನಿಜಾಮುದ್ದೀನ್ ಔಲಿಯಾ ಮತ್ತು ಮಲಿಕ್ ಮೊಹಮ್ಮದ್, ಲಾಹೋರದಲ್ಲಿ ಶೇಖ್ ಇಸ್ಮಾಯಿಲ್, ಅಜ್ಮೀರದಲ್ಲಿ ಮೊಯ್ನುದ್ದೀನ್ ಚಿಸ್ತಿ ಅಂತ ಹೇಳಿ ನಾವು ನೋಡ್ತೀವಿ. ಅರ್ಕಾಟದಲ್ಲಿ ಟೀಪು ಮಸ್ತಾನ್ ಔಲಿಯಾ ಅಂತ ಹೇಳಿ ನಾವು ನೋಡ್ತೀವಿ. ಕಲಬುರ್ಗಿಯಲ್ಲಿ ಖ್ವಾಜಾ ಬಂದೇ ನಮಾಜ್ ದರ್ಗಾ ಅಂತ ಹೇಳಿ ನಾವು ನೋಡ್ತೀವಿ. ವಿದ್ಯಾರ್ಥಿಗಳೇ, ಬಂದೇ ನಮಾಜ್ ದರ್ಗಾದಲ್ಲಿ ನಿಮ್ಗೆ ಹೇಳ್ತೀನಿ, ಇವತ್ತಿಗೂ ಬಂದೇ ನಮಾಜ್ ದರ್ಗಾದ ಉರುಸ ನಡಿಬೇಕಾದ್ರೆ ಶರಣಬಸಪ್ಪ ಅಪ್ಪ ಅವರ ಮನೆಯಿಂದ ಬಟ್ಟೆಗಳು ಬರಬೇಕು, ಶರಣಬಸಪ್ಪ ಅಪ್ಪ ಅವರ ಮನೆಯಲ್ಲಿ ಜಾತ್ರೆ ನಡಿಬೇಕಾದ್ರೆ ದರ್ಗಾದಿಂದ ಹೂ ಹಣ್ಣುಗಳು ಬರಬೇಕು. ಎಂತಹ ಭಾವೈಕ್ಯತೆಯ ಪ್ರತೀಕವನ್ನ ಅಂದು ಶರಣಾದಿ ಶರಣರು ಪ್ರತಿಬಿಂಬಿಸಿದರು ಅನ್ನುವಂಥದನ್ನ ನಾವು ನೋಡ್ತೀವಿ. ಈ ನಮ್ಮ ಬಿಜಾಪುರವೂ ಸಹಿತ ಸೂಫಿ ಸಂತರ ನಾಡು ಅಂತಾನೆ ಕರೀತಾರೆ ಸರ್. ಇಲ್ಲಿ ನೀವು ಅಭ್ಯಾಸ ಹೋಗುವಂತ ಜೋಡು ಗುಮ್ಮಠ ಅಬ್ದುಲ್ ಖಾದ್ರಿಯವರ ದರ್ಗಾ ಅಂತ ಹೇಳಿ ನಾವು ನೋಡ್ತೀವಿ. ಸರ್ಕಾರದ ಅವಕಾಶ ಹತ್ರ ಸಿವಿಲ್ ಹಾಸ್ಪಿಟಲ್ ಹತ್ರ ಮೊಗಲಾ ಸಾಹೇಬ್ ದರ್ಗಾ ಅಂತ ನೋಡ್ತೀವಿ.
ಟಕ್ಕೇದಲ್ಲಿ ಚಣಗಿ ಭಾಷಾ ದರ್ಗ ಅಂತ ಹೇಳಿ ನಾವು ನೋಡ್ತೀವಿ. ಬಿ ಎಲ್ ಡಿ ಎದುರಿಗೆ ಹೋದ್ವಿ ಅಂದ್ರೆ ಚಾಬುಕ್ ಸವಾರ ದರ್ಗ ಅಂತ ಹೇಳಿ ನಾವು ನೋಡ್ತೀವಿ. ದರ್ಬಾರ್ ಹೈಸ್ಕೂಲ್ ಹಿಂದ್ ಹೋದ್ವಿ ಅಂದ್ರೆ ಹಂಜಾವ್ ಶೇರಿ ದರ್ಗ ಅಂತ ನೋಡ್ತೀವಿ. ಎಸ್ ಪಿ ಆಫೀಸ್ ಹಿಂದ್ ಹೋದ್ವಿ ಅಂದ್ರೆ ನಿಜಾಮುದ್ದೀನ್ ದರ್ಗ ಅಂತ ಹೇಳಿ ನಾವು ನೋಡ್ತೀವಿ. ಆಮೇಲೆ ದರ್ಗ ಅಂತಾನೆ ಹೋಗ್ತೀವಿ, ಖಾಜಾ ಅಮೀನುದ್ದೀನ್ ಸಾಹೇಬ್ ದರ್ಗ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ರೀ. ಇನ್ನು ನಮ್ಮ ಬಿಜಾಪುರವೂ ಸಹಿತ ಸೂಫಿ ಸಂತರ ನಾಡು ಅನ್ನುವಂತಹ ರೀತಿಗಳನ್ನು ನಾವು ನೋಡ್ತೀವಿ. ಇವರೆಲ್ಲರ ದರ್ಗಾಗಳಿಗೂ ಇವತ್ತಿಗೂ ಹಿಂದೂ ಮುಸ್ಲಿಮರೆಂಬ ಭೇದ ಭಾವಗಳಿಲ್ಲದೇನೆ ಜನ ಹೋಗ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ ಇಷ್ಟು ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ನಾವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಮಹತ್ತರವಾದಂತಹ ವಿಷಯ ಅನ್ನುವಂಥದ್ದನ್ನ ನೋಡ್ತೀವಿ ಅಂತ ಇಲ್ಲಿಗೆ ನಾ ಹೇಳುವಂತಹ ಮಧ್ಯಯುಗೀನ ಭಾರತದ ಇತಿಹಾಸ ಮುಕ್ತಾಯವಾಯಿತು. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂಥ ಮಾತಿನೊಂದಿಗೆ ವಿದಾಯ ಹೇಳುತ್ತೇನೆ. ಓಕೆ, ರೈಟ್ ಸರ್.